प्रिय सिटी वीक्षकरे निम्मेल्लरन्नु स्वागत माडि मोदलु विश्व परिसर दिनाचरणे शुभाशयगळन्नु कोरि बहुश देशदल्ली 5 लाक्डौन् आगिदे महामारी कोरोना कंट्रोल माड्लिक्के मोदलने 2 लाक्डौन् बहळ गंभीरवादंत लाक्डौन् कारण मनेयिंद होरगे बरदंत लाक्डौन् बदुकिन संपूर्णतेयन्नु ನಾವು ಮನೆಯಲ್ಲೇ ಕಳೆಯುವಂತ ಅವಕಾಶ ಸಿಕ್ಕಿದ್ದು 40 ದಿನಗಳ 2 ಲಾಕ್ಡೌನ್ 3 4 5 ಸ್ವಲ್ಪ ಸ್ವಲ್ಪ ಸಡಿಲಿಕೆ ಲಾಕ್ಡೌನ್ ಆಯಿತು ಈ ಸಂದರ್ಭದಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಬಹುಶಃ ಕೃಷಿ ಚಟುವಟಿಕೆಗಳು ಸಾಕಷ್ಟು ಇರ್ತಿತ್ತು ಯಾಕಂದ್ರೆ ಭಾರತ ಕೃಷಿ ಚಟುವಟಿಕೆಯ ನಾಡು ಕೃಷಿ ಆಧಾರಿತ ನಾಡು ಈ ಭಾರತದಲ್ಲಿ ಶೇಕಡ 70 ಕ್ಕೂ ಹೆಚ್ಚು ಕೃಷಿ ಆಡಳಿತ ಅಥವಾ ಕೃಷಿ ವ್ಯವಸ್ಥೆ ಇದೆ ಅನ್ನದಾತ ನಮಗೆ ಬಹಳಷ್ಟು ಮುಖ್ಯ ಇಡಿ ದೇಶದ ವಿಶ್ವದ ಏನು ಆಹಾರ ಸಾಮಗ್ರಿಯನ್ನು ಪೂರೈಕೆ ಮಾಡುವಂತ ವ್ಯವಸ್ಥೆಯಲ್ಲಿ ಅನ್ನದಾತನೇ ಬಹಳ ಮುಖ್ಯ ಸೋ ಹಾಗಾಗಿ ಅನ್ನದಾತನ ಯೋಗಕ್ಷೇಮವನ್ನು ನೋಡಲಿಕ್ಕೆ ನಮ್ಮ ದೇಶದಲ್ಲಿ ಕೃಷಿ ಇಲಾಖೆ ಇದೆ ಅದು ರಾಜ್ಯ ಇರಬಹುದು ಕೇಂದ್ರ ಸರ್ಕಾರದ ಹಂತದಲ್ಲಿ ಇರಬಹುದು ರಾಜ್ಯ ಸರ್ಕಾರದಲ್ಲಿ ಕೃಷಿ ಇಲಾಖೆ ಸಾಕಷ್ಟು ಕೃಷಿಕರ ಬದುಕಿನಲ್ಲಿ ಖುಷಿ ತರುವಂತ ಕೆಲಸವನ್ನು ಮಾಡುತ್ತಾ ಇದೆ ಅವನ ಎಲ್ಲ ಕನಸುಗಳನ್ನು ನನಸು ಮಾಡುವಂತದ್ದು ಅಂದ್ರೆ ಏನು ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಇದೆಯೋ ಅಥವಾ ಸಮಸ್ಯೆಗಳು ಬರ್ತಾವೋ ಏನು ಅನುದಾನದ ಕೊರತೆ ಇದೆಯೋ ಅಥವಾ ಸಾಲ ಇವೆಲ್ಲ ಅವುಗಳನ್ನು ಕೃಷಿ ಇಲಾಖೆ ನೋಡಿಕೊಳ್ಳತಕ್ಕಂತ ಜವಾಬ್ದಾರಿ ಹೊತ್ತುಕೊಂಡು ಈ ಕೃಷಿಕನಿಗೆ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಂತ ಕೃಷಿ ಇಲಾಖೆ ಮತ್ತೆ ಈಗ ಮುಂಗಾರು ಮಳೆ ಯಾಕಂದ್ರೆ ನಮ್ಮದು ಮಳೆ ಆಧಾರಿತವಾದಂತ ಬೆಳೆ ಸೋ ಹಾಗಾಗಿ ಮುಂಗಾರು ಮಳೆ ಅತಿ ಉತ್ತಮವಾದಂತ ರೀತಿಯಲ್ಲಿ ಆಗಿದೆ ಸೋ ಇಂತ ಸಂದರ್ಭದಲ್ಲಿ ನಮ್ಮ ಕೃಷಿ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋದನ್ನ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನದಾತನ ಖುಷಿಯಲ್ಲಿ ಕೃಷಿ ಇಲಾಖೆ ಅಂತ ಅನ್ನದಾತನ ಖುಷಿಯಲ್ಲಿ ಕೃಷಿ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ ಮುಂಗಾರು ಹಂತದಲ್ಲಿ ಏನು ಮಾಡಿದೆ ಲಾಕ್ ಡೌನ್ ಸಮಯದಲ್ಲಿ ಏನು ಮಾಡಿದು ಅನ್ನುವಂತ ವಿಶೇಷ ಚರ್ಚೆ ಆ ಚರ್ಚೆಗೆ ಅತ್ಯಂತ ಪ್ರೀತಿಯಿಂದ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ ನಮ್ಮ ಗದಗ ಜಿಲ್ಲಾ ಜಂಟಿ ನಿರ್ದೇಶಕರು ಅಂದ್ರೆ ಜಾಯಿಂಟ್ ಡೈರೆಕ್ಟರ್ ಶ್ರೀ ರುದ್ರೇಶ ಪಟ್ಟಿಯೆ ಅವರನ್ನು ಚಕ್ರವರ್ತಿ ಕನ್ನಡ ದಿನಪತ್ರಿಕೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ರೈತರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೀನಿ ನಮಸ್ಕಾರ ನಮಸ್ಕಾರ ಸರ್ ಮೊದಲೇದು ನಿಮಗೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕು ಯಾಕಂದ್ರೆ ಲಾಕ್ ಡೌನ್ ಸಂದರ್ಭದಲ್ಲಿ ರೈತನು ಬೆಳೆದಂತ ಬೆಳೆಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದೀರಿ ಅಂತ ಹೀಗಾಗಿ ಕೃಷಿ ಇಲಾಖೆ ಕೂಡ ಒಂದು ವಾರಿಯರ್ಸ್ ಆಗಿ ಕೆಲಸ ಮಾಡಿದೆ ಏನೇನು ಕೆಲಸ ಮಾಡಿದ್ರಿ ಇಲ್ಲ ಎಲ್ಲರ ರೈತ ಬಂಧುರು ನಮಸ್ಕಾರ ತಾವು ಹೇಳಿದ ಸತ್ಯ ಯಾಕ ನಮ್ಮದೂ ಕೃಷಿ ಇಲಾಖೆನೂ ಸಹ ಒಂದು ಎಸೆನ್ಷಿಯಲ್ ಇಲಾಖೆ ಅಂತ ಹೇಳಿ ಸರ್ಕಾರ ಒಂದು ಪರಿಗಣನೆ ಮಾಡಿ ವಿಶೇಷವಾಗಿ ಲಾಕ್ ಡೌನ್ ಸಮಯದಲ್ಲಿ ತಾವು ಹೇಳಿದಂಗೆ ಏನು ಮೊದಲಿಂದೇ 2 ಲಾಕ್ ಡೌನ್ ಅತ್ಯಂತ ಗಂಭೀರವಾಗಿತ್ತು ಮತ್ತೆ ಜನರಲ್ಲಿ ಮತ್ತೆ ಎಲ್ಲರಲ್ಲೂ ಭಯನೂ ಇತ್ತು ರೈತರು ಆ ಟೈಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಅದು ನಮ್ಮಲ್ಲಿ ಈ ಹಾರ್ವೆಸ್ಟಿಂಗ್ ಸೀಸನ್ ಅಂತ ಹೇಳ್ತಿದ್ವಿ ಅಂದ್ರೆ ಕಟಾವು ಪೀರಿಯಡ್ ವಿಶೇಷವಾಗಿ ಕಡಲೆ ಕಟಾವು ಬರ್ತಾ ಇತ್ತು ಬಂದಿತ್ತು ಆಮೇಲೆ ತರಕಾರಿಗಳು ಹಣ್ಣು ಇವುಗಳನ್ನು ರೈತರು ಮನೆಯಿಂದ ಹೊರಗೆ ಹೋಗೋದೇ ಕಷ್ಟ ಆದಾಗ ಮೊದಲ ಒಂದು ವಾರ ನಮಗೂ ಸ್ವಲ್ಪ ಯಾವುದು ಏನು ಮಾಡೋಕೆ ತಿಳಿಲಿಲ್ಲ ಏನು ಮಾಡೋದು ಸರ್ಕಾರ ಮಟ್ಟಿಗೆ ಆಮೇಲೆ ಮನೆ ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಮತ್ತು ಕೇಂದ್ರ ಕಚೇರಿ ಜೊತೆ ಚರ್ಚೆ ಮಾಡಿ ವಿಡಿಯೋ ಕಾನ್ಫರೆನ್ಸಲ್ಲಿ ಮಾಡಿದ್ಮೇಲೆ ಇಲ್ಲ ಯಾವುದೇ ನೀವು ಲಾಕ್ಡೌನಿಗೆ ಕೃಷಿ ಇಲಾಖೆ ಅಥವಾ ಕೃಷಿ ಚಟುವಟಿಕೆಗಳು ಹೊರಗಿರಬೇಕು ಅಂತೇಳಿ ನಿರ್ದೇಶನ ಬಂದಮೇಲೆ ನಾವು ವಿಶೇಷವಾಗಿ ರೈತರಿಗೆ ಮತ್ತು ಅವರಿಗೆಲ್ಲ ಗ್ರೀನ್ ಪಾಸ್ಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ವಿ ಓಕೆ ಅವರು ಏನು ಕಟಾವು ಮಾಡುತ್ತೆ ಕಟಾವು ಮಾಡಲಿಕ್ಕೆ ಕಟಾವು ಆದಮೇಲೆ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಅಂದ್ರೆ ವಿಶೇಷವಾಗಿ ಬೆಳೆಗಳ ಕಟಾವು ಮಾಡಿ ಆ ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ಮತ್ತೆ ಬೆಳೆ ಯಾವುದೇ ಕೃಷಿ ಬೆಳೆಗಳನ್ನು ಕಟಾವು ಮಾಡ್ಕೊಂಡು ಅವ್ರು ಮಾರ್ಕೆಟ್ಗೆ ತರಲಿಕ್ಕೆ ಅಥವಾ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು ಕೃಷಿ ಪಾಸ್ಗಳನ್ನು ವಿತರಣೆ ಮಾಡೋಕ್ಕೆ ಶುರು ಮಾಡಿದ್ವಿ ಆವಾಗ ರೈತರು ಸ್ವಲ್ಪ ಅದು ಅನುಕೂಲನೇ ಆಯಿತು ಅಂದರೆ ರೈತರು ನಾವು ಏನು ಹೇಳಿದ್ವಿ ಅಂದರೆ ನೀವು ಕಡ್ಡಾಯವಾಗಿ ಈ ಏನು ನಮ್ಮ ಸಾಮಾಜಿಕ ಅಂತರ ಇರ್ಬೋದು ಮಾಸ್ಕ್ ಇರ್ಬೋದು ಇವೆಲ್ಲ ಉಪಯೋಗ ಮಾಡಿ ಸ್ಯಾನಿಟೈಸರ್ ಇರ್ಬೋದು ಇವೆಲ್ಲ ಉಪಯೋಗ ಮಾಡಿ ತಾವು ಈ ನಾವೇನು ಪರ್ಮಿಷನ್ ಕೊಡ್ತಾ ಇದ್ದೀವಿ ಅದನ್ನು ಉಪಯೋಗ ಮಾಡಿಕೊಂಡು ತಮ್ಮ ಇದು ಮಾರಾಟ ಮಾಡಬೇಕು ಅಂತೇಳಿ ನಾವು ಅವ್ರಿಗೆ ಒಂದು ಸೂಚನೆಗಳನ್ನು ಕೊಟ್ವಿ ಓಕೆ ಓಕೆ ಏನೇನು ಎಷ್ಟು ಯಾವ್ಯಾವ ಬೆಳೆಗಳನ್ನು ಈ ಲಾಕ್ಡೌನ್ ಸಮಯದಲ್ಲಿ ನೀವು ಎಷ್ಟು ಪರ್ಚೇಸ್ ಮಾಡಿದ್ರಿ ಎಷ್ಟು ಮಾರಾಟ ರೈತರಿಗೆ ಅನುಕೂಲ ಮಾಡಿಕೊಟ್ರಿ ಈಗ ಆ ಪರ್ಚೇಸ್ ಮಾಡಿದಂಥ ಬೆಳೆಗಳನ್ನು ಎಲ್ಲಿ ರವಾನೆ ಮಾಡಿದ್ರಿ ರಫ್ತು ಮಾಡಿದ್ರಿ ಕರೆಕ್ಟ್ ಈಗ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳು ಏನು ಮಾಡಿದ್ರು ಅಂದರೆ ನಾವು ಇಲ್ಲಿ ಕಂಟೈನ್ಮೆಂಟ್ ಜೋನ್ ಒಳಗೆ ವಿತರಣೆ ಮಾಡಲಿಕ್ಕೆ ಆಮೇಲೆ ಪಟ್ಟಣ ಪಂಚಾಯತಿ
ಆಮೇಲೆ ನಗರ ಸಭೆ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಹಾಪ್ಕಾಮ್ಸ್ ಅಂತ ಹೇಳಿ ಏನೋ ಒಂದು ನಮ್ಮದು ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಕಂಪನಿ ಇದೆ ಅವರ ಜೊತೆಗೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಕೊಡ್ಲಿಕ್ಕೆ ನಾವು ವೆಹಿಕಲ್ ಗಳನ್ನು ಅರೇಂಜ್ ಮಾಡಿ ನೇರವಾಗಿ ತಂದು ಮಾರ್ಲಿಕ್ಕೆ ರೈತರಿಗೆ ಒಂದು ಅನುಕೂಲ ಮಾಡ್ಕೊಟ್ವಿ. ಎರಡನೇದು ತಮಗೆ ಗೊತ್ತಿದ್ದಂಗ ಎಪಿಎಂಸ್ ಅನ್ನು ಕ್ಲೋಸ್ ಆಗ್ಬಿಟ್ಟಿದ್ವು. ಹೌದು, ಆ ಟೈಮಲ್ಲಿ ಅವಾಗ ಸರ್ಕಾರ ಏನ್ ಮಾಡ್ತು ಅಂದ್ರೆ ಈಗ ನಮ್ಮಲ್ಲಿ ಖರೀದಿ ಕೇಂದ್ರಗಳನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ವಿಶೇಷವಾಗಿ ಶೇಂಗಾ ಮತ್ತೆ ಕಡಲೆ ಹತ್ತಿ ಈ ಮೂರು ಬೆಳೆಗಳಿಗೆ ಖರೀದಿ ಕೇಂದ್ರ ಸ್ಟಾಪ್ ಆಗ್ಬಿಡ್ತು. ಓಕೆ, ಅವಾಗ ಇಲ್ಲ ರೈತರು ನಮ್ಗೆಲ್ಲ ಫೋನ್ ಮಾಡಕ್ ಶುರು ಮಾಡಿದ್ರು, ಸರ್ ಏನಾಗಿದೆ ಕಡಲೆ ಬಾಳೆ ಸತ್ರ ಹುಳ ಬಂದ್ಬಿಡುತ್ತೆ, ಹೌದು, ಮತ್ತೆ ನಮಗೀಗ ಮಾರಾಟ ಮಾಡಬೇಕಾಗಿದೆ, ಅದೇ ಮಾರಾಟ ಖರೀದಿ ಕೇಂದ್ರಕ್ಕೆ ಆಮೇಲೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಖರೀದಿ ಕೇಂದ್ರಗಳನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 50 ಕಡಲೆ ಖರೀದಿ ಕೇಂದ್ರಗಳನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಪ್ರತಿದಿನ ಒಂದು ಖರೀದಿ ಕೇಂದ್ರಕ್ಕೆ ಕೇವಲ 50 ಜನ, ಯಾಕಂದ್ರೆ ಸಾಮಾಜಿಕ ಅಂತರ ಕಾಪಾಡಬೇಕು, ದೂರ ದೂರ ನಿಂತ್ಕೋಬೇಕು ಅಂತೇಳಿ 50 ಜನ ನಾವು ಮಾಡಿಬಿಟ್ಟು ಸುಮಾರು ಜಿಲ್ಲೆಯಲ್ಲಿ 27,000 ಜನಕ್ಕೆ ಜನದನ್ನು ಖರೀದಿ ಮಾಡಿದ್ವಿ. 234,000 ಕ್ವಿಂಟಲ್ ಕಡಲೆನ ಖರೀದಿ ಮಾಡಿ ಅದನ್ನ ಈಗ ನಾವು ವೇರ್ ಹೌಸ್ ನಲ್ಲಿ ಇಟ್ಟಿದೀವಿ. ಅದು ಈಗ ಸರ್ಕಾರದ ನಿರ್ದೇಶ ಬಂದ್ಮೇಲೆ ಅದು ಬೇರೆ ಬೇರೆ ಜಿಲ್ಲೆಗಳಿಗೆ ಅಂದ್ರೆ ನಾವು ಏನು PDS ಅಲ್ಲಿ ರೈತ ನಮ್ಮ ಮುಂದೆ ಅನ್ನಭಾಗ್ಯ ಬೇರೆ ಬೇರೆ ಯೋಜನೆಯಲ್ಲಿ ಬಳಕೆ ಮಾಡಲಿಕ್ಕೆ ಆ ಕಡಲೆ ಒಂದು ಖರೀದಿ ಮಾಡಿದೆ. ಓಕೆ, ಈಗ ಎಷ್ಟು ರೈತರು ಅಂದರೆ ನಿಮ್ಮ ಲಾಕ್ಡೌನ್ ಸಮಯದಲ್ಲಿ ಗದಗ ಜಿಲ್ಲೆಯಲ್ಲಿ ಎಷ್ಟು ರೈತರು ಅಂದರೆ ರೈತಾಪಿ ವರ್ಗ ನಿಮ್ಮಿಂದ ಪ್ರಯೋಜನ ಪಡ್ಕೊಂಡ್ರು? ಸುಮಾರು ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು 163,000 ಜನ ಇದ್ದಾರೆ. ಅವಾಗ ಏನಂದ್ರೆ ಮಾರ್ಚಲ್ಲಿ ಬಂದಿದ್ರಿಂದ ಹಿಂಗಾರು ಆಲ್ಮೋಸ್ಟ್ ಮುಗಿತಿತ್ತು, ಮುಗಿತಾ ಬಂದಿತ್ತು. ಹಂಗಾಗಿ ಬಹಳ ಜನ ರೈತರಿಗೆ ಅಂತೇನು ಕಟಾವು ಬಿಟ್ಟರೆ ಬೇರೆ ಇದಕ್ಕೆ ತೊಂದರೆ ಆಗಲಿಲ್ಲ. ಆದರೂ ನಮ್ಮ ಒಂದು ಅಂದಾಜು ಪ್ರಕಾರ ಸುಮಾರು 60,000 ಜನ ಈ ಲಾಕ್ಡೌನ್ ಸಮಯದಲ್ಲಿ ಇಲಾಖೆಯಿಂದ ನಾವು ಅವರಿಗೆ ಮಾರ್ಗದರ್ಶನ ಕೊಡೋದು, ಪರ್ಮಿಷನ್ ಕೊಡೋದು ಈ ಕೆಲಸಗಳನ್ನು ಮಾಡಿದ್ವಿ. ಸುಮಾರು 60 ಜನ ಪ್ರಯೋಜನ ಪಡೆದ ಅಂದರೆ 60,000 ಜನ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ನೀವು ಆಹಾರ ಧಾನ್ಯಗಳನ್ನು ರಫ್ತು ಮಾಡಿದ್ರಿ? ಹೌದು, ಕಳಿಸಿದ್ವಿ. ಅಂದ್ರೆ ಆಹಾರ ಧಾನ್ಯ ಕಳಿಸಿಲ್ಲ, ಬರೀ ತೋಟಗಾರಿಕೆ ಹಣ್ಣು ಮತ್ತೆ ತರಕಾರಿಗಳು ಆಹಾರ ಧಾನ್ಯ ಇಲ್ಲೇ ಸ್ಟೋರ್ ಮಾಡಿದ್ವಿ. ಹೌದು, ಹತ್ತಿನ ಖರೀದಿ ಮಾಡಿದ್ವಿ. ಆ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ ಕೇಂದ್ರ ಸರ್ಕಾರ ಸಂಸ್ಥೆ ಅದು. ಓಕೆ, ಹತ್ತಿ ನಿಗಮ ಅಂತೇಳಿ, ವಿಶೇಷವಾಗಿ ಲಕ್ಷ್ಮೇಶ್ವರ ಮತ್ತು ಗದಗ ಭಾಗದಲ್ಲಿ ಆ ರೈತರಿಗೆ ನಾವು ಮುಂಚೆ ಇಂಟಿಮೇಶನ್ ಮಾಡ್ತಿದ್ವಿ. ಅಂದ್ರೆ ಅವ್ರದೆಲ್ಲ ಫೋನ್ ನಂಬರ್ ನಮ್ಮ ಹತ್ರ ಇತ್ತು, ಅವ್ರಿಗೆ ಇಂಥ ದಿವಸ ನೀವು ತರಬೇಕು, ಆಮೇಲೆ ಇಷ್ಟು ಇಷ್ಟು ಗಂಟೆ ಬರಬೇಕು, ನೀವು ತಂದ್ರೆ ನಿಮಗೆ ಅಂದ್ರೆ ಅವ್ರು ಬಂದು ಒಂದು ಗಂಟೆ ಒಳಗೆ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ಓಕೆ, ಯಾಕೆ ಅಲ್ಲಿ ಬಂದು ಕಾಯೋದು, ಯಾಕೆ ಊಟ ಬೇರೆ ಸಿಗ್ತಿದಿಲ್ಲ ಆ ಟೈಮಿಗೆ. ಹೌದೌದು, ಒಂದು ಊಟ ಕಾಯೋದು ಹಂಗಲ್ಲಿ ಬೇಡ ಅಂತೇಳಿ ಅದನ್ನು ಸ್ವಲ್ಪ ವ್ಯವಸ್ಥೆ ಇತ್ತು ಮಾಡಿದ್ವಿ. ಸುಮಾರು ಹತ್ತಿ ಶೇಂಗಾ ಮತ್ತೆ ನಮ್ಮ ಕಡಲೆ ಈ ಮೂರು ಬೆಳೆಗಳನ್ನು ನಾವು ಖರೀದಿ ಮಾಡಿದ್ವಿ. ಒಟ್ಟು ರೈತರ ಬದುಕಿನಲ್ಲಿ ಬದಲಾವಣೆ ಅಂದ್ರೆ ಆ ಸಂದರ್ಭದಲ್ಲಿ ಸರ್ಕಾರದ ಯೋಗ್ಯ ಬೆಲೆಯನ್ನ ಕೊಟ್ಟು ಪರ್ಚೇಸ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಮಾಡಿದೆ. ಹೌದು ಹೌದು. ಓಕೆ, ಈ ನಿಮ್ಮ ಕೃಷಿ ಇಲಾಖೆಯ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಕೃಷಿ ಇಲಾಖೆ ಇದೆ, ಯಾರಿಗಾಗಿದೆ, ಯಾತಕ್ಕಾಗಿದೆ? ಕೃಷಿ ಇಲಾಖೆ ಕೃಷಿಕರಿಗೋಸ್ಕರ ಇದೆ. ಕೃಷಿ ಅಂದ್ರೆ ನಮ್ಗೆ ಬರೀ ಬರೀ ಕೃಷಿ ಇಲಾಖೆ ಅಂದ್ರೆ ಕೃಷಿ ತೋಟಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಒಟ್ಟು ರೈತಾಪಿ ಜನಕ್ಕೆ ಮತ್ತು ರೈತರಿಗೆ ಏನು ಈಗ ಅವರಿಗೆ ತಾಂತ್ರಿಕ ಮಾಹಿತಿ ಕೊಡೋದಿರ್ಬೋದು, ತರಬೇತಿಗಳನ್ನು ಕೊಡೋದಿರ್ಬೋದು, ಮತ್ತು ಈಗ ಹೊಸ ಹೊಸ ತಳಿಗಳ ಪರಿಚಯ, ಮತ್ತು ನಮ್ಮ ಏನು ರೈತ ಸಂಪರ್ಕ ಕೇಂದ್ರಗಳು ಹೋಬಳಿ ಕೇಂದ್ರದಲ್ಲಿ ಪ್ರತಿ ಒಂದು ಹೋಬಳಿಯಿಂದ ರೈತ ಸಂಪರ್ಕ ಕೇಂದ್ರಗಳನ್ನು ಮಾಡಿದ್ವಿ. ಆ ರೈತ ಸಂಪರ್ಕ ಕೇಂದ್ರಗಳಿಂದ ಬಿತ್ತನೆ ಬೀಜ ಕೊಡೋದು, ರಸಗೊಬ್ಬರ ಕೊಡೋದು, ಅದೇ ರೀತಿ ನಮ್ಮಲ್ಲಿ ಸುಮಾರು 300 ಈ ಗೊಬ್ಬರದ ಅಂಗಡಿಗಳಿದ್ದಾವೆ, ಅದಕ್ಕೆ ನಾವು ಲೈಸೆನ್ಸ್ ಕೊಟ್ಟಿದ್ವಿ. ಅವ್ರ ಮೂಲಕ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕ ಮತ್ತು ಕ್ವಾಲಿಟಿ ಅದು ಇಂಪಾರ್ಟೆಂಟ್, ಯಾಕಂದ್ರೆ ನಾವು ಮಾನಿಟರ್ ಮಾಡ್ತೀವಿ ಯಾವ ಅಂಗಡಿಯಲ್ಲಿ ಎಷ್ಟು ಸೇಲ್ ಆಯಿತು, ಮತ್ತು ಅಲ್ಲಿ ಸ್ಯಾಂಪಲ್ಸ್ ತೆಗಿತೀವಿ, ಸ್ಯಾಂಪಲ್ಸ್ ತೆಗೆದು ಕ್ವಾಲಿಟಿ ಕೊಡ್ತಾ ಇದಾರಲ್ಲೋ, ಇದನ್ನು ನಮ್ಮ ರೈತರಿಗೆ ನಾವು ಸೇವೆ ಸಲ್ಲಿಸಿದ್ವಿ. ಆಮೇಲೆ ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಅವರು ಏನು ಹೊಸ ತಳಿ ಬಂತು ಅಥವಾ ಹೊಸದೊಂದು ಏನೋ ಒಂದು ತಾಂತ್ರಿಕತೆ ಬಂತು ಅದನ್ನು ನಾವು ರೈತರಿಗೆ ಅಳವಡಿಸಿಕೊಡ್ಲಿಕ್ಕೆ ಪ್ರಾತ್ಯಕ್ಷತೆಗಳನ್ನು ತಗೊತೀವಿ, ಮತ್ತು ರೈತರಿಗೆ ತರಬೇತಿ ಕೊಡ್ತೀವಿ. ಈ ರೀತಿ ರೈತನ ಜೊತೆಗೆ ಇಲಾಖೆನ ಸಹ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಓಕೆ, ಒಟ್ಟು ಗದಗ ಜಿಲ್ಲೆಯಲ್ಲಿ ಎಷ್ಟು ರೈತರು ಇದ್ದಾರೆ, ಸಣ್ಣ ರೈತರು, ಮಧ್ಯಮ ರೈತರು, ಅಂದ್ರೆ ಈಗ ರೈತರ ವಿಂಗಡಣೆ ಮಾಡಿದ್ರಲ್ಲ? ನಮ್ಮ ಜಿಲ್ಲೆಯಲ್ಲಿ ಒಟ್ಟು 163,000 ರೈತರಿದ್ದಾರೆ, ಅದರಲ್ಲಿ ಶೇಕಡ 70%ರಷ್ಟು ರೈತ ಸಣ್ಣ ರೈತರು. ಸುಮಾರು 140,000 ಸಣ್ಣ ಹಿಡಿಗಳಿದ್ದಾರೆ, 5 ಎಕರೆ ಒಳಗಿದ್ದವರು ಇದ್ದಾರೆ, ಒಂದು 30,000 ಮಾತ್ರ ದೊಡ್ಡ ರೈತರು ಬರ್ತಾರೆ. ಹಂಗಾಗಿ ಯಾವುದೇ ಯೋಜನೆ ಬಂದ್ರೆ ಮೊದಲೇ ಸಣ್ಣ ರೈತರಿಗೆ ಮತ್ತೆ SC/ST ರೈತರಿಗೆ ಆದ್ಯತೆ ಮೇಲೆ ನಾವು ವಿವಿಧ ಯೋಜನೆಗಳನ್ನು ಅವರಿಗೆ ತಲುಪಲಿಕ್ಕೆ ಒಂದು ಕಾರ್ಯಕ್ರಮ. ಯೋಜನೆಗಳಿದಾವೆ ನಿಮ್ಮ ಇಲಾಖೆಯಲ್ಲಿ? ನಮ್ಮಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ಯೋಜನೆಗಳಿದಾವೆ. ಓಕೆ, ಅದರಲ್ಲಿ ಮುಖ್ಯವಾಗಿ ಬಿತ್ತನೆ ಬೀಜ, ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ಕೊಡೋದಿರ್ಬೋದು. ಓಕೆ,
ಎರಡನೇದು ಮೈಕ್ರೋ ಇರಿಗೇಷನ್ ಅಂತ ಕರಿತೀವಿ ರೈತರಿಗೆ ಈ ಸ್ಪಿಂಕ್ಲರ್ ಡ್ರಿಪ್ ಹನಿ ನೀರಾವರಿ ನೀರು ಈಗ ಇತ್ತೀಚಿನ ಬಹಳ ಕಾಸ್ಟ್ಲಿ ಮೆಟೀರಿಯಲ್ ಅಂತ ಕರಿತಿದ್ವಿ ಯಾಕೆ ನೀರು ಸಿಗದೆ ಇಲ್ಲ ಹೌದು ಅದಕ್ಕೆ ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆಯಲ್ಲಿ ಬರದ ನಾಡಿದೆ ಹೌದು ಬರದ ಇಡೀ ನಮ್ಮ ಜಿಲ್ಲೆಯಲ್ಲಿ ನರಗುಂದ ತಾಲೂಕು ಬಿಟ್ಟರೆ ಬೇರೆ ಎಲ್ಲೂ ನೀರಾವರಿ ಪ್ರದೇಶ ಇಲ್ಲ ಸ್ವಲ್ಪ ಬೋರ್ವೆಲ್ ಬಿಟ್ಟರೆ ನಮ್ಮ ಕೆನಾಲಿಂದ ನೀರು ಬರೋದಿಲ್ಲ ಆದ್ದರಿಂದ ರೈತರಿಗೆ ಈ ತುಂತುರು ನೀರಾವರಿ ಹನಿ ನೀರಾವರಿ ನೀರನ್ನು ಮಿತ ಬಳಕೆ ಮಾಡಲಿಕ್ಕೋಸ್ಕರ ಈ ಒಂದು ಯೋಜನೆ ಇದೆ ಎರಡನೇದು ಈಗ ಆಳು ಕಾಳುಗಳು ಸಿಗ್ತಾ ಇಲ್ಲ ಹಳ್ಳಿನಲ್ಲಿ ಉದ್ಯೋಗ ಖಾತ್ರಿ ಬಂದಿದೆ ಬೇರೆ ಯೋಜನೆ ಬಂದು ಕೃಷಿಗೆ ಆಳುಗಳ ಸಂಖ್ಯೆ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಕೃಷಿ ಕಾರ್ಮಿಕ ಕೊರತೆ ಇದೆ ಅದಕ್ಕೋಸ್ಕರ ನಾವು ಈ ಟ್ರ್ಯಾಕ್ಟರ್ ಇರ್ಬೋದು ಪವರ್ ಟಿಲ್ಲರ್ ಇರ್ಬೋದು ಅಥವಾ ಟ್ರ್ಯಾಕ್ಟರ್ ಡಾನ್ ಇಂಪ್ಲಿಮೆಂಟ್ಸ್ ಅಂದ್ರೆ ಕೂರಿಗೆ ಈ ತರದನ್ನ ನಾವು ಯೋಜನೆಯಲ್ಲಿ ಕೊಡ್ತಾರೆ ರೈತರಿಗೆ ಕೊಡ್ತಾರೆ ಓಕೆ ರೈತರಿಗೆ ಸಣ್ಣ ಹಿಡುವಳಿದಾರರಿಗೆ ನೀವು ಸಾಲ ಕೊಡ್ತಿರಲ್ಲ ಏನು ಬಡ್ಡಿ ರೈತನೋ ಬಡ್ಡಿನೋ ಅಥವಾ ಏನು ಯಾವ ವ್ಯವಸ್ಥೆಯಲ್ಲಿ ರೈತರಿಗೆ ಸಾಲ ಕೊಡ್ತಾರೆ ಸಾಲ ನಮ್ಮಲ್ಲಿ ನಾವು ನೇರವಾಗಿ ಕೊಡೋದಿಲ್ಲ ರೈಟ್ ಕೆಸಿಸಿ ಬ್ಯಾಂಕ್ಗಳ ಮೂಲಕ ಸೊಸೈಟಿಗೆ ಮೂಲಕ ಅಪ್ ಟು ಈಗ 3 ಲಕ್ಷದವರೆಗೆ 0% ಇಂಟ್ರೆಸ್ಟ್ ಇಲ್ಲ ಅಪ್ ಟು 3 ಲಕ್ಷದವರೆಗೆ ತಗೊಂಡ್ರೆ ಬಡ್ಡಿ ರಹಿತ ಸಾಲನ ಕೊಡ್ತಾರೆ ಓಕೆ ನಮ್ಮ ಗದಗ ಜಿಲ್ಲೆಯಲ್ಲಿ ಕೋಆಪರೇಟಿವ್ ಸೆಕ್ಟರ್ನಲ್ಲಿ 24,000 ಜನ ಲೋನ್ ತಗೊಳ್ತಿದ್ದಾರೆ ನ್ಯಾಷನಲ್ ಬ್ಯಾಂಕಲ್ಲಿ ಸುಮಾರು ಒಂದು ಅವರು 70,000 ಜನ ಒಟ್ಟು 1,07,000 ಜನ ಈ ಲೋನ್ ಅಂದರೆ ಬ್ಯಾಂಕ್ ಬೆಳೆ ಸಾಲ ವ್ಯಾಪ್ತಿಗೆ ಒಳಪಡ್ತಾರೆ ಎಷ್ಟು ಗದಗ ಜಿಲ್ಲೆ ಎಷ್ಟು ಕುಟುಂಬಗಳಿದೆ ರೈತರ ಒಂದಲ್ಲ ನಮ್ಮ ಈಗ ಕಳೆದ ಸಾಲಿನಲ್ಲಿ ನಾವು ಒಂದು ಸಮೀಕ್ಷೆ ಮಾಡಿದಾಗ 1,30,000 ರೈತ ಕುಟುಂಬಗಳಿವೆ ಯಾಕಂದ್ರೆ ನಾವು ಪಿ ಎಂ ಕಿಸಾನ್ ಅಂತ ಒಂದು ಯೋಜನೆ ಮಾಡಿದ್ವಿ ಕೇಂದ್ರ ಸರ್ಕಾರದ ಪ್ರತಿ ಕುಟುಂಬಕ್ಕೆ 6,000 ರೂಪಾಯಿ ಕೇಂದ್ರ ಸರ್ಕಾರದ್ದು ಮತ್ತೆ 4,000 ರೂಪಾಯಿ ರಾಜ್ಯ ಸರ್ಕಾರದ್ದು ನೇರವಾಗಿ ರೈತನಿಗೆ ಡಿಬಿಟಿ ಮೂಲಕ ಆಗ್ತದೆ ಅವಾಗ ನಾವು ಎಲ್ಲ ಸರ್ವೆ ಮಾಡಿದಾಗ 1,30,000 ಕುಟುಂಬಗಳಿದ್ದಾವೆ ಯಾಕಂದ್ರೆ ರೈತರ ಸಂಖ್ಯೆ ಜಾಸ್ತಿ ಇರ್ಬೋದು ಬಟ್ ಒಂದೇ ಕುಟುಂಬದಲ್ಲಿ ಗಂಡಗೂ ಇರುತ್ತೆ ಹೆಂಡತಿಗೂ ಇರುತ್ತೆ ಅವಲ್ಲ ಆಮೇಲೆ ಮಗನಿಗೂ ಇರುತ್ತೆ ರೈತರ ಸಂಖ್ಯೆ ಜಾಸ್ತಿ ಇದ್ರೂ ಸಹ ಕುಟುಂಬಗಳ ಸಂಖ್ಯೆ 1,30,000 ಸರ್ ಈ ಗದಗ ಜಿಲ್ಲೆಯಲ್ಲಿ ರೈತರಿಗಾಗಿರುವಂತಹ ರೈತ ಸಂಪರ್ಕಗಳು ಕೇಂದ್ರಗಳು ಈ ರೀತಿ ವ್ಯವಸ್ಥೆ ಏನೇನಿದೆ ಈಗ ನಮಗೆ ಮುಖ್ಯವಾಗಿ ನಮ್ಮ ಹೋಬಳಿ ಕೇಂದ್ರದಲ್ಲಿ ರೈತ ಸಂಪರ್ಕ ಕೇಂದ್ರಗಳನ್ನು ಸರ್ಕಾರ ಮಾಡಿದೆ ರೈಟ್ ಅದು ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿನಲ್ಲಿ ಕೃಷಿ ಅಂದರೆ ಕೃಷಿ ಜೊತೆಗೆ ತೋಟಗಾರಿಕೆ ಇಲಾಖೆ ಆಮೇಲೆ ಹೈನುಗಾರಿಕೆ ಆಮೇಲೆ ನಮ್ಮ ಸಿರಿಕಲ್ಚರ್ ಎಲ್ಲ ಅಧಿಕಾರಿಗಳನ್ನು ಅಲ್ಲಿ ಬಂದು ಕೂತ್ಕೊಂಡು ಕೇಳಿದ್ವಿ ಅಲ್ಲಿ ಮುಖ್ಯವಾಗಿ ನಾವು ರೈತರಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಅಂದರೆ ನಮ್ಮ ಈ ಆರ್ಗ್ಯಾನಿಕ್ ಈಗ ನಮ್ಮ ಎರೆಹುಳ ಗೊಬ್ಬರ ಇರ್ಬೋದು ಇದು ಕೊಡ್ತೀವಿ ಮತ್ತು ಬೀಜೋಪಚಾರ ಔಷಧಿಗಳು ಕೊಡ್ತೀವಿ ಆಮೇಲೆ ರೈತರಿಗೆ ಏನು ಆ ಕೀಟ ಬಂತು ರೋಗ ಬಂತು ಅದನ್ನು ತಿಳುವಳಿಕೆ ಕೊಡ್ತೀವಿ ಮತ್ತು ಔಷಧಿನೇ ಕೊಡ್ತೀವಿ ನಾವು ಕೀಟನಾಶಕಗಳು ಮತ್ತು ಸ್ಪ್ರೇಯರ್ಸು ಈಗ ಟಾರ್ಪಲ್ ಸಹ ಬಂದಿದೆ ಈ ಅಗ್ರೋ ಪ್ರೊಸೆಸಿಂಗ್ ಅಂತೇಳಿ ಈ ಕಟಾವು ಆದಮೇಲೆ ರೈತರಿಗೆ ಟಾರ್ಪಲ್ ಬೇಕಾಗ್ತದೆ ಟಾರ್ಪಲ್ ಸಹ ಅಂದರೆ ಯಾವುದು ಉಚಿತವಾಗಿ ಕೊಡಲ್ಲ ನಾವು ರಿಯಾಯಿತಿ ದರದಲ್ಲಿ ಎಸ್ ಸಿ ಎಸ್ ಟಿಗಾದರೆ ಶೇಕಡ 75% ರಿಯಾಯಿತಿ ಇದೆ ಜನರಲ್ಗಾದ್ರೆ 50% ಶೇಕಡ 50 ಸಬ್ಸಿಡಿನಲ್ಲಿ ಯಾಕಂದ್ರೆ ಉಚಿತವಾಗಿ ಯಾವುದೇ ಯೋಜನೆ ಸದ್ಯ ಸರ್ಕಾರದಲ್ಲಿ ಇಲ್ಲ ಕೇವಲ ರಿಯಾಯಿತಿ ದರದಲ್ಲಿ ಜನರಲ್ ಫಾರ್ಮರ್ಗೆ ಶೇಕಡ 50%ರಲ್ಲಿ ಎಸ್ ಸಿ ಎಸ್ ಟಿ ಆದರೆ ಶೇಕಡ 75% ಅಷ್ಟು ರಿಯಾಯಿತಿ ಕೊಡ್ತೀವಿ ಉಳಿದ 25% ಅವ್ರ ರೈತ ತಾನು ಕೊಡಬೇಕಾಗುತ್ತೆ ಈಗ ರೈತರಿಗೆ ತರಬೇತಿಗಳನ್ನು ಕೊಡೋದು ಈಗ ನಿಮ್ಮಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಮತ್ತು ರಸ್ತೆ ನಿಗಮ ನಿಯಮಿತ ಅದು ಇದೆ ಆಮೇಲೆ ಈಗ ನಿಮ್ಮಲ್ಲಿ ಕೋಲ್ಡ್ ಸ್ಟೋರೇಜ್ ಬೇಕಾಗುತ್ತೆ ಕೃಷಿ ರಫ್ತು ಸಾಮರ್ಥ್ಯ ಅವಶ್ಯಕತೆ ಮಾರಾಟ ಕೇಂದ್ರಗಳು ಕರೆಕ್ಟ್ ಕೆಪ್ಯಾಕ್ ಅಂತೇಳಿ ಒಂದು ಸಂಸ್ಥೆ ಇದೆ ತಾವೇನು ಈಗ ಎಕ್ಸ್ಪೋರ್ಟ್ಗೆ ಇಂಪೋರ್ಟ್ಗೆ ಅದಕ್ಕಿದೆ ರಫ್ತಿಗೆ ಕರೆಕ್ಟ್ ಕರೆಕ್ಟ್ ಅದಕ್ಕೋಸ್ಕರ ಇದೆ ಇನ್ನೊಂದು ಈ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ ಮತ್ತೆ ಇಲ್ಲಿ ಒಂದು ARS ಇದೆ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಅವ್ರ ಮೂಲಕ ಪ್ರತಿಯೊಂದು ತರಬೇತಿನ ಬೇರೆ ಬೇರೆ ನಾವು ಟಾಪಿಕ್ ತಗೊಳ್ತೀವಿ ಈ ಸೀಸನ್ಗೆ ಏನು ಬೇಕು ಆ ಇವರಿಗೆ ಮಣ್ಣು ಪರೀಕ್ಷೆ ಇರ್ಬೋದು ಒಂದು ತರಬೇತಿ ಕೊಡ್ತೀವಿ ಅಥವಾ ಕೀಟ ನಿರ್ವಹಣೆ ಕೊಡ್ತೀವಿ ಅಥವಾ ರೋಗ ನಿರ್ವಹಣೆ ಕೊಡ್ತೀವಿ ಅಥವಾ ಎಕ್ಸ್ಪೋರ್ಟು ಈಗ ಹೈ ವ್ಯಾಲ್ಯೂ ಕ್ರಾಪ್ ಅಂತ ಕರಿತೀವಿ ಮಾವು ಕ್ಯಾಶು ಅಥವಾ ನಮ್ಮಲ್ಲಿ ಶೇಂಗಾನು ಎಕ್ಸ್ಪೋರ್ಟ್ ಮಾಡ್ತದೆ ಶೇಂಗಾನು ಎಕ್ಸ್ಪೋರ್ಟ್ ಮಾಡ್ತಾರೆ ಅದು ಪೀನಟ್ ಅಂದರೆ ಟೇಬಲ್ ಪರ್ಪಸ್ಗೆ ಈ ಥರ ಒಂದು ನಾವು ಆಮೇಲೆ ಹತ್ತಿ ಆ ಬೆಳೆ ವಾರ ನಾವು ತರಬೇತಿಗಳನ್ನು ಕೊಡ್ತೀವಿ ಒಂದು ತರಬೇತಿಗೆ ಸುಮಾರು 60 ಜನ ರೈತರನ್ನ ಆಯ್ಕೆ ಮಾಡ್ತೀವಿ ಬೇರೆ ಬೇರೆ ತಾಲೂಕನ್ನು ಅದೇ ಥರ ಆಯ್ಕೆ ಮಾಡಿಬಿಟ್ಟು ಈ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಇಲ್ಲಿ ಕೊಡ್ತೀವಿ ಕೆಲವೊಂದ್ಸರಿ ನಾವೇ ಹಳ್ಳಿಗೆ ಹೋಗ್ತಾ ಇದ್ವಿ ನಾವು ಒಂದೊಂದು 60 ಜನದ ಒಂದೊಂದು ಹಳ್ಳಿಗೆ ಹೋಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡಿಬಿಟ್ಟು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಹೋಗಿ ಒಂದು ತರಬೇತಿಗಳನ್ನು ಕೊಡ್ತಾರೆ ಎಕ್ಸ್ಪರ್ಟ್ಸ್ ಅವ್ರನ್ನೆಲ್ಲ ಧಾರವಾಡದಿಂದ ಕೆಲವು ಎಕ್ಸ್ಪರ್ಟ್ ಕರೆಸ್ತಾ ಇದ್ವಿ ಮತ್ತು ಈ ಕಡೆ ನಮ್ಮ ಇಲ್ಲಿ
ನವಲಗುಂದಲ್ಲಿ ಒಂದು ಇರುವಂತವರು ಬಾಗಲಕೋಟೆಯಿಂದ ಬರ್ತಾರೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಅವರು ಬರ್ತಾ ಇದ್ದಾರೆ ಅಣ್ಣಿಗೇರಿಲ್ಲ ಒಂದು ಸಂಶೋಧನಾ ಕೇಂದ್ರ ಇದೆ ಅವರಿಂದ ಕರೆಸ್ಬಿಟ್ಟು ನಾವು ಯಾಕಾರಲ್ಲಿ ಬೆಟ್ಟ ಬೆಳವಣಿಕೆಯಲ್ಲಿ ಒಂದಿದೆ ಹೌದು ಅಲ್ಲಿ ನಮ್ಮ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ ಅಲ್ಲಿ ಒಂದು 4 ಜನ ಸೈಂಟಿಸ್ಟ್ ಇದ್ದಾರೆ ನಾವು 11 ರೈತ ಸಂಪರ್ಕ ಕೇಂದ್ರಕ್ಕೆ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಒಬ್ಬ ಸೈಂಟಿಸ್ಟ್ ನೇಮಕ ಮಾಡಿದ್ವಿ ಓಕೆ 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 ಅವರು ಪ್ರತಿ 15 ದಿನಕ್ಕೊಂದೆ ಈ ಸೋಮವಾರ ಈ ಸೋಮವಾರ ಬಂದ್ರೆ ಮುಂದೆ 15 ಪ್ರತಿ ಒಂದು ಸೋಮವಾರ ಬರಬೇಕು ಅವರು ಒಂದು ಬೆಳಗ್ಗೆ ಫೀಲ್ಡ್ ವಿಸಿಟ್ ಅಂದ್ರೆ ರೈತರ ತಾಕುಗಳಿಗೆ ಭೇಟಿ ನೀಡಿ ಮಧ್ಯಾಹ್ನ ಮತ್ತೆ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ಆ ರೈತರೊಂದಿಗೆ ಸಂವಾದ ಮಾಡೋದು ಏನರ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಅವ್ರ ಕೈಲಾದ್ರೆ ಕೊಡ್ತಾರೆ ಇಲ್ಲ ಸರ್ಕಾರ ಮಟ್ಟದಲ್ಲಿ ನಮಗೆ ಬರ್ಕ ಕಳಿಸ್ತಾರೆ ನಾವು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಕೆಲವು ನಮ್ಮಲ್ಲೇ ನಮ್ಮ ಅಂತಲ್ಲಿ ಮಾಡ್ತೀವಿ ಇನ್ನು ರಾಜ್ಯ ಮಟ್ಟಕ್ಕೆ ಇದ್ರೂ ನಾವು ರಾಜ್ಯ ಮಟ್ಟಕ್ಕೂ ಆ ಒಂದು ಸಮಸ್ಯೆಗಳು ಕಳಿಸಿ ರೈತರಿಗೆ ಅನುಕೂಲ ಮಾಡಿಕೊಳ್ಳಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಓಕೆ ಈಗ ನಿಮ್ಮ ಈ ತಾಲೂಕು ವೈಸ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ ಅವರು ಏನು ಮಾಡ್ತಾರೆ ಇಲ್ಲ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ತಾವೇಳಿದಂಗೆ ತಾಲೂಕು ಒಂದೊಂದು ಇದಾವೆ 5 ತಾಲೂಕು ಇದಾವೆ ಈಗ 2 ಹೊಸ ತಾಲೂಕು ಆಗಿದೆ ಇನ್ನು ನಮಗೆ ಇನ್ನು ಹೊಸ ಅಪಾಯಿಂಟ್ಮೆಂಟ್ ಆಗಿಲ್ಲ ಕೇವಲ ನಾವು ಗಜೇಂದ್ರ ಮತ್ತು ಲಕ್ಷ್ಮೇಶ್ವರ ಪ್ರಭಾರದಲ್ಲಿ ಇಟ್ಟಿದ್ದೀವಿ ಅವರು ಮುಖ್ಯ ಇದು ಅಂದ್ರೆ ನಮ್ಮಲ್ಲಿ ರೈತ ಸಂಪರ್ಕ ಕೇಂದ್ರಗಳು ಏನು ಹೇಳಿದ್ರು ಅದು ಉಸ್ತುವಾರಿ ಮೇಲೆ ಉಸ್ತುವಾರಿ ಮಾಡ್ತಾರೆ ಆ ಬಿತ್ತನೆ ಬೀಜ ಸೈನ್ ಟೈಮಿಗೆ ಬಂತೋ ಇಲ್ಲೋ ವಿತರಣೆ ಆಯ್ತೋ ಇಲ್ಲೋ ಮತ್ತೆ ಏನು ನಮ್ಮ ರಸಗೊಬ್ಬರ ಅಂಗಡಿಗಳು ಮಾರಾಟ ಇದಾವೆ ಅವರು ಅಂಗಡಿಗಳಲ್ಲಿ ಮಾಡ್ತಾರಲ್ಲೋ ಈ ತರದ್ದು ಕೊಡ್ತಾರೆ ಮತ್ತೆ ಬೇರೆ ಬೇರೆ ಯೋಜನೆಗಳು ಈಗ ನಾನು ಹೇಳಿದ್ದು ಈಗ ಬಿತ್ತನೆ ಬೀಜ ಇರ್ಬೋದು ಆಮೇಲೆ ನಮ್ಮ ಮೈಕ್ರೋ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ ತಂತ್ರ ನೀರಾವರಿ ಇರ್ಬೋದು ಹೈಟೆಕ್ ಇರ್ಬೋದು ಆಮೇಲೆ ಈ ಕೆಲವು ಈ ಮಣ್ಣಿನ ಸತ್ವ ಹೆಚ್ಚಿಸಬೇಕು ಅಂತ ಹೇಳಿ ನಮ್ಮ ಜಿಂಕ್ ಬೋರಾನ್ ಇಂತ ಸ್ವಲ್ಪ ಕೊಡ್ತೀವಿ ಅಂದ್ರೆ ಇದನ್ನ ಲಘು ಪೋಷಕಾಂಶಗಳು ಅಂತ ಕರಿತೀವಿ ನಾವು ಗೊಬ್ಬರ ನಾವು ಮಾರಾಟ ಮಾಡಲ್ಲ ಗೊಬ್ಬರ ಅಂಗಡಿಲಿ ತಗೋಬೇಕು ಈ ಸಣ್ಣ ಅಂದ್ರೆ ಈಗ ಒಂದು 10 ಕೆಜಿ 5 ಕೆಜಿ ಹಾಕೋದಿರುತ್ತೆ ಈ ಜಿಂಕ್ ಅಂತ ಒಂದು ಬರುತ್ತೆ ಅದಕ್ಕೆ ಬೆರಿಕೆ ಮಾಡಿ ಹಾಕೋದು ಅದು ಅಂದ್ರೆ ಅದಕ್ಕೆ ಏನಾಗ್ತತೆ ಒಂದು ಜಿಂಕ್ ವಿಶೇಷವಾಗಿ ಮೆಕ್ಕೆಜೋಳಕ್ಕೆ ನಾವು ರೆಕಮೆಂಡೇಷನ್ ಮಾಡ್ತಾ ಇದ್ವಿ ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿ ಮಣ್ಣಿನಲ್ಲಿ ಯಾವುದು ಅಂಶ ಕಡಿಮೆ ಇದೆ ಅದನ್ನ ರೈತರಿಗೆ ತಿಳುವಳಿಕೆ ಕೊಡ್ಲಿಕ್ಕೆ ಸಹಾಯಕ ಕೃಷಿ ನಿರ್ದೇಶಕರ ವ್ಯಾಪ್ತಿನಲ್ಲಿ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಓಕೆ ಓಕೆ ಈಗ ಒಂದು ಅಪಸ್ವರಗಳಿದಾವೆ ನಿಮ್ಮ ಇಲಾಖೆ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಸಿಗೋದಿಲ್ಲ ಆಮೇಲೆ ರೈತರಿಗೆ ಸರಿಯಾಗಿ ಮಾಹಿತಿ ಕೊಡೋದಾಗಲಿ ಅವ್ರಿಗೆ ಬೇಕು ಬೇಡಿಕೆಗಳನ್ನು ಕೇಳೋದಾಗಲಿ ಕೈಗೆ ಸಿಗೋದಿಲ್ಲ ಬರೀ ಫೀಲ್ಡ್ಗೆ ಹೋಗ್ಯಾರ ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಅನ್ನುವಂಥದ್ದು ಎರಡನೇದು ರೈತ ಸಂಪರ್ಕ ಏನು ಕೇಂದ್ರಗಳಿದಾವಲ್ಲ ಈ ಕೇಂದ್ರಗಳಲ್ಲಿ ಯಾರೂ ಇರೋದಿಲ್ಲ ರೈತರು ಯಾರನ್ನ ಸಂಪರ್ಕ ಮಾಡಬೇಕು ಅದು ಸಂಪರ್ಕ ಅಸಮರ್ಪಕ ಸಂಪರ್ಕ ರೈತ ಕೇಂದ್ರಗಳಾಗಿದಾವೆ ಇಲ್ಲ ಅನ್ನುವಂಥ ದೂರುಗಳು ಇದೆ ಇಲ್ಲ ಇರ್ಬೋದು ಯಾಕೆ ನಮ್ಮಲ್ಲಿ ಏನಾಗಿದೆ ವಿಶೇಷವಾಗಿ 3 ಸಹಾಯ ಕೃಷಿ ನಿರ್ದೇಶಕರ ಹುದ್ದೆ ಖಾಲಿ ಇದೆ ಓಕೆ 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 ಈಗ ರೋಣದಲ್ಲಿ ಖಾಲಿ ಇದೆ ಆಮೇಲೆ ಲಕ್ಷ್ಮೇಶ್ವರ ಖಾಲಿ ಇದೆ ಆಮೇಲೆ ಉಂಡರಿಗೆ ಖಾಲಿ ಇದೆ ಮತ್ತೆ ಇವರು ಡಿ ಸಿ ಪಾಟೀಲ್ ನಿಮ್ಮ ಮಿನಿಸ್ಟರ್ ಆದ್ಮೇಲೆ ಕೃಷಿ ಇಲಾಖೆ ಮಿನಿಸ್ಟರ್ ನಾನು ಸಿಬ್ಬಂದಿ ಕೊರತೆ ನೋಡ್ತೀನಿ ಇಲಾಖೆ ಸುಧಾರಣೆ ಮಾಡ್ತೀನಿ ಅಂತ ಹೇಳಿದ್ರು ಸಾಹೇಬ್ರು ಅದು ಈಗ ಹಂತ ಹಂತವಾಗಿ ಮಾಡ್ತಾರೆ ಅದಕ್ಕೆ ನಾವೇನ್ ಮಾಡಿದ್ವಿ ನಮ್ಮ ಇಲ್ಲಿ ಕೇಂದ್ರ ಕಚೇರಿಯಲ್ಲಿ ಇದ್ದ ಸಿಬ್ಬಂದಿಗಳನ್ನ ಅಲ್ಲಿಗೆ ಈಗ ಹೆಚ್ಚುವರಿ ಹೆಚ್ಚುವರಿ ಕೊಟ್ಟಿದ್ವಿ ಅವರು ಹೊಸವರು 3 ಜನ ಈಗ ಮೊನ್ನೆ ಪ್ರೊಬೇಷನರ್ಸ್ ಹುಡುಗರು ಅವ್ರಿಗೆ ತರಬೇತಿ ಮೊನ್ನೆ ಈಗ ಒಂದು 4-5 ತಿಂಗಳಂಚೆ ಮೈಸೂರು ತರಬೇತಿ ಎಲ್ಲ ಮಾಡ್ಕೊಂಡು ಕೊಟ್ಟಿದ್ವಿ ಅವ್ರಿಗೆ ನಾವು ಈ ತರಬೇತಿ ಕೊಟ್ಟು ಈಗ ಅವ್ರಿಗೆ ಕಂಪಲ್ಸರಿ ತಾವು ಅಲ್ಲಿ ಹೆಡ್ಕ್ವಾರ್ಟರ್ ಇರಬೇಕು ಆಮೇಲೆ ರೈತರಿಗೆ ಸ್ಪನ್ಸರ್ ಮಾಡಬೇಕು ಅದನ್ನು ನಾವೀಗ ಅವರಿಗೆ ತಿಳುವಳಿಕೆ ಕೊಟ್ಟಿದ್ವಿ ಅದನ್ನು ಇಂಪ್ರೂವ್ ಮಾಡ್ತೀವಿ ಈ ರೈತ ಸಂಪರ್ಕ ಕೇಂದ್ರಗಳನ್ನ ಸುಧಾರಣೆಗೆ ಏನು ಮಾಡ್ತೀರಿ ಈಗ ರೈತ ಸಂಪರ್ಕ ತೆಗೆದಿರೋದಿಲ್ಲ ಅಂತಾರೆ ಇಲ್ಲ ಇಲ್ಲ ಈಗ ಅದು ತಪ್ಪು ಮಾಹಿತಿ ಇದೆ ರೈತ ಸಂಪರ್ಕ ಕೇಂದ್ರಗಳು 11 ಇದಾವೆ ಮತ್ತು ಹೆಚ್ಚುವರಿ ಕೇಂದ್ರಗಳು ಮಾಡಿದ್ವಿ ಯಾಕಂದ್ರೆ ಈಗ ಈಗ ಏನಾಗ್ತದೆ ಗಜೇಂದ್ರಗಡ ಅಲ್ಲಿ ರೈತ ಸಂಪರ್ಕ ಕೇಂದ್ರ ಇಲ್ಲ ತಾಲೂಕು ಹೆಡ್ಕ್ವಾರ್ಟರ್ ಆದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ವಿ ಇಲ್ಲಿ ಮುಳುಗುಂದು ಮುಳುಗುಂದಲ್ಲಿ ರೈತ ಸಂಪರ್ಕ ಕೇಂದ್ರ ಇಲ್ಲ ಯಾಕಂದ್ರೆ ಹೋಬಳಿ ಅಲ್ಲ ಎಲ್ಲೂ ಹೋಬಳಿ ಇಲ್ಲ ಅಲ್ಲಿ ನಾವು ಹೆಚ್ಚುವರಿ ಕೇಂದ್ರ ಮಾಡಿವಿ ಹೆಚ್ಚುವರಿ ಕೇಂದ್ರದಲ್ಲಿ ತಾವೇಳಿ ಸ್ವಲ್ಪ ಸಮಸ್ಯೆ ಇದೆ ಅಂದ್ರೆ ಹೆಚ್ಚುವರಿ ಕೇಂದ್ರ ಅಂದ್ರೆ ನಾವು ಸೀಸನ್ ಮಾತ್ರ ಮಾಡ್ತೀವಿ ಇಡೀ ವರ್ಷ ಇರಲ್ಲ ಅದು ಮುಂಗಾರಿನಲ್ಲಿ ಒಂದ್ 2-3 ತಿಂಗಳು ಹಿಂಗಾರಲ್ಲಿ ಒಂದ್ 2-3 ತಿಂಗಳು ಬಿತ್ತನೆ ಬೀಜ ಮಾತಾಡಕ್ಕೆ ಮಾಡ್ತೀವಿ ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಮೊದಲೇ ಹೇಳಿದ ಸತ್ಯ ಇತ್ತು ಬಟ್ ಈಗೇನಾಗಿದೆ ಕಳೆದ ವರ್ಷದಿಂದ ಸುಮಾರು ಒಂದು ನಮ್ಮ ಜಿಲ್ಲೆಯಿಂದ 16 ಹೊಸ ಹುದ್ದೆಗಳು ಬಂದ್ವು ಅಂದ್ರೆ ಅಪಾಯಿಂಟ್ಮೆಂಟ್ ಆಗಿ ಎಲ್ಲ MSCG ಹುಡುಗರು ಬಂದಾರೆ ಎಲ್ಲ ಹೊಸ ಹೊಸ ಹುಡುಗರು ಇದ್ದಾರೆ ಅವ್ರಿಗೆಲ್ಲ ತರಬೇತಿ ಇತ್ತು ತರಬೇತಿ ಇದ್ರಿಂದ ಸ್ವಲ್ಪ ಅವರು ತರಬೇತಿ ಹೋದ ಟೈಮಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಈಗೇನ್ ಸಮಸ್ಯೆ ಇಲ್ಲ ಈ ಸಮಸ್ಯೆ ಇಲ್ಲ 16 ಜನ ಹೊಸ ಹುಡುಗರು ಬಂದರೆ ಅವ್ರಿಗೆಲ್ಲ ನಾವು ತರಬೇತಿ ಕೊಟ್ಟು ನಾವು ರೈತ ಸಂಪರ್ಕ ಕೇಂದ್ರ ಮುಖ್ಯಸ್ಥರು ಯಾಕೆ ಯಾವುದೇ ಇಲಾಖೆಯಲ್ಲಿ ಹೋಬಳಿ ಮಟ್ಟದ ಕಂದಾಯ ಬಿಟ್ಟರೆ ನಮ್ದೇ ಇದೆ ಕಂದಾಯದಲ್ಲಿ ಏನಿದೆ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಂದು ನಾಡ ಕಚೇರಿ ಇದೆ ಅದು ಬಿಟ್ಟರೆ 2ನೇ ಇಲಾಖೆ ನಮ್ದೇ ಹೋಬಳಿ ಮಟ್ಟದಲ್ಲಿ ಕೇಂದ್ರ ಇರೋದು ಅದಕ್ಕೆ ಹೋಬಳಿ ಮಟ್ಟದಲ್ಲಿ ಅಲ್ಲಿ ನಮ್ಮಲ್ಲಿ ಅತ್ಯು ಉನ್ನತ ಪದವಿ ಅಂದರೆ ಸ್ನಾತಕೋತ್ತರ ಪದವಿ ಪಡೆದ ಒಬ್ಬರು MSCG ಗ್ರ್ಯಾಜುಯೇಟ್ನ ಹಾಕಿದ್ದೀವಿ ಅವ್ರಿಗೆ ತರಬೇತಿ ಕೊಟ್ಟು ರೈತರಿಗೆ ಬರೀ ಸಲಹೆ ಕೊಡೋದಲ್ಲ ತಾವೇಳ್ದಂಗೆ ಫೀಲ್ಡ್ಗೆ ಹೋಗ್ಬೇಕು ನಮ್ಮ ಈ
ಮೊನ್ನೆ ಕೃಷಿ ಮಂತ್ರಿಗಳು ನಮ್ದು ಏನು ನಿರ್ದೇಶನ ಕೊಟ್ಟಿದ್ದಾರೆ, ನೀವು ಆಫೀಸಲ್ಲಿ ಭಾಳ ಕುತ್ಕೋಬೇಡಿ, ನೀವು ರೈತರ ಹೊಲಕ್ಕೆ ಹೋಗಿ, ಬೆಳಿಗ್ಗೆ ಒಂದು ಕಂಪಲ್ಸರಿ ಅರ್ಧ ದಿವಸ ರೈತ ಹೊಲದಲ್ಲಿ ಇರಬೇಕು, ನೀವು ಮಧ್ಯಾಹ್ನ ಮಾತ್ರ ಏನಾದ್ರು ಆಫೀಸಿಗೆ ಬಂದು ತಾವೇನು ಬೇರೆ ಚಟುವಟಿಕೆ ಮಾಡಬೇಕು. ಯಾಕಂದ್ರೆ ರೈತ ಹೊಲಕ್ಕೆ ಹೋದರೆ ನಮಗೂ ಒಂದು ನಾಲೆಜ್ ಬರುತ್ತೆ. ಹೌದು, ಯಾಕೆ ಅಲ್ಲಿ ಈಗ ರೈತನ ಏನೇ ಹೇಳಿದ್ರು ಏನೇ ತಾಂತ್ರಿಕತೆ ಮುಂದುವರೆದ್ರು ಸಹ ಅಲ್ಲಿ ಹೋದ್ಮೇಲೆ ನಮಗೆ ಸತ್ಯ ಗೊತ್ತಾಗುತ್ತೆ. ಹೌದು, ವಾಸ್ತವಿಕ ಸತ್ಯ ಅಂದ್ರೆ ನಮಗೆ ಕೀಟ ಇರಬಹುದು, ರೋಗ ಇರಬಹುದು, ಅಥವಾ ಮಣ್ಣಿನ ಗುಣಧರ್ಮ ಇರಬಹುದು, ಅಥವಾ ಬೆಳೆಗಳು ಇರಬಹುದು, ಈ ತರ ಬೇರೆ ಬೇರೆ ಬರುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆ ಸ್ವಲ್ಪ ಹೊತ್ತು ತಗೊಳ್ಳದಂಗೆ ನಾವು ಈಗ ಎಲ್ಲರಿಗೂ ಫೀಲ್ಡ್ಗೆ ಹೋಗಕ್ಕೆ ಜಾಸ್ತಿ ಡೈರೆಕ್ಷನ್ ಕೊಡ್ತಾ ಇದ್ವಿ. ಮಧ್ಯಾಹ್ನದ ಮೇಲೆ ಆಮೇಲೆ ಪ್ರತಿ ಸೋಮವಾರ ಮಾತ್ರ ಕಂಪಲ್ಸರಿ ಆಫೀಸಲ್ಲಿ ಇರಬೇಕು. ಯಾಕೆ ಸೋಮವಾರ ರೈತರಿಗೆ ರಜಾ ಇರ್ತದೆ, ಅವರು ಬರ್ತಾರೆ, ಬಂದು ಅವರಿಗೆ ವಾಟ್ಸಪ್ ಗ್ರೂಪ್ ಮಾಡಿವಿ ರೈತರದ್ದು. ಅವ್ರು ಏನೇ ಇದ್ರು ತಮ್ಮ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ಗಳನ್ನ ಹಾಕ್ಬೋದು, ಅಥವಾ ಅವ್ರದ್ದು ಈಗ ನಾವು ಒಂದು ಪ್ರತಿ ರೈತ ಸಂಪರ್ಕ ಕೇಂದ್ರಕ್ಕೆ ಒಂದು ಕಂಪ್ಲೇಂಟ್ ಬಾಕ್ಸ್ ಇರ್ತೀವಿ, ಅಲ್ಲಿ ಏನಾರು ಇದ್ರು ಅವರು ಹಾಕ್ಬೋದು. ಮತ್ತೆ ಅವರು ನಮ್ಮಲ್ಲೊಬ್ರು ಕೃಷಿ ಅಧಿಕಾರಿ ಇಲ್ಲಂದ್ರು ಸಹ ಒಬ್ಬ ಹೊರಗುತ್ತಿಗೆ ಸಿಬ್ಬಂದಿ ತಗೊಂಡ್ವಿ, ಅಕೌಂಟೆಂಟ್ ಅಂತ, ಅವನ ಹತ್ರ ಒಂದು ಒಂದು ಬುಕ್ ಇಟ್ಟಿದ್ವಿ. ಯಾವ್ದೇ ರೈತ ಬಂದ ಅಂದ್ರೆ ಅವ್ನು ಏನು ಕಂಪ್ಲೇಂಟ್ ಇದೆ ಅವ್ನ ಫೋನ್ ನಂಬರ್ ಎಲ್ಲ ಬರ್ಕೊಂಡು ಮತ್ತು ಏನು ನಮ್ಮ ಕೈಲಿ ಆಗಿಲ್ಲ ಅಂದರೆ ಯೂನಿವರ್ಸಿಟಿಗೆ ರೆಫರ್ ಮಾಡೋದು, ಈ ಥರದ್ದನ್ನು ರೈತರಿಗೆ ಸಾಕಷ್ಟು ಸೇವೆ ಕೊಡ್ತಾ ಇದ್ವಿ. ಓಕೆ ಓಕೆ. ಇನ್ನೊಂದು ಏನಂದರೆ, ಯಾವಾಗಲೇ ಯಾವುದೇ ಸಂದರ್ಭದೊಳಗೆ ಮುಂಗಾರು ಬಿತ್ತನೆ ಆಗಲಿ ಹಿಂಗಾರು ಬಿತ್ತನೆ ಆಗಲಿ ಏನಾಗಿದೆ, ಕಳಪೆ ಬೀಜಗಳು, ಕಳಪೆ ಗೊಬ್ಬರ ರೈತರಿಗೆ ದೊಡ್ಡ ಶಾಪ ಇದೆ. ಕರೆಕ್ಟ್ ಇಲ್ಲ, ಕರೆಕ್ಟ್. ಇದು ನಮ್ಮ ಜಿಲ್ಲೆ ಸ್ವಲ್ಪ ಕಡಿಮೆ, ಬೇರೆ ಇರ್ಬೋದು. ಈ ಇದಕ್ಕೆ ನಾವು ಈ ವರ್ಷ ಏನು ಮಾಡಿದ್ವಿ ಅಂದರೆ ಭಾಳ ಪೂರ್ವಭಾವಿಯಾಗಿ ಮನೆ ಜಿಲ್ಲಾಧಿಕಾರಿ ಜೊತೆಯಲ್ಲಿ ಎಲ್ಲ ನಮ್ಮ ಡೀಲರ್ ಜೊತೆಗೆ ಸಭೆ ಮಾಡಿದ್ವಿ. ಏನು ನಮ್ಮ ಬಿತ್ತನೆ ಬೀಜ ರಸಗೊಬ್ಬರ ಮಾರಾಟ ಮಾಡ್ತಾರೆ ಅವ್ರ ಸಭೆ ಮಾಡಿದ್ವಿ. ಎರಡನೇದು ಏನು ಬಿತ್ತನೆ ಬೀಜ ರಸಗೊಬ್ಬರ ಏನು ಅಂಗಡಿಗಳಿದ್ದಾವೆ ಅವರಿಗೆ ದೇಸಿ ಅಂತೇಳಿ ಒಂದು ಡಿಪ್ಲೊಮಾ ಮಾಡಿಸಿದ್ವಿ. ಓಕೆ, ದೇಸಿ ಕಾರ್ಯಕ್ರಮ. ಆದರೆ ಮೊದಲು ಅವರು ಏನು ಬೇಕಾದ್ರೆ ಕೊಡೋರು. ಕೇಂದ್ರ ಸರ್ಕಾರ ಈಗ 4 ವರ್ಷದಿಂದ ಒಂದು ಅಮೆಂಡ್ಮೆಂಟ್ ಮಾಡಿದೆ ಆ್ಯಕ್ಟ್, ಮೊದಲು ಯಾರಿಗೆ ಬೇಕಾದ್ರೆ ಲೈಸೆನ್ಸ್ ಕೊಡ್ತಾ ಇದ್ವಿ. ಈಗ ಕಂಪಲ್ಸರಿ ಡಿಪ್ಲೊಮಾ ಆಗಿರ್ಬೇಕು, ಅಗ್ರಿಕಲ್ಚರ್ ಡಿಗ್ರಿ ಆಗಿರ್ಬೇಕು ಅಥವಾ BSc ಕೆಮಿಸ್ಟ್ರಿ ಆಗಿರ್ಬೇಕು. ಯಾವ ರೋಗಕ್ಕೆ ಯಾವ ಕೀಟಕ್ಕೆ ಯಾವ ಔಷಧಿ ಕೊಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಮೊದಲು ತಾವ್ ಹೇಳಿದ್ದು ಅವಾಗ ಯಾವ್ದೇ ಕಂಪ್ನಿಯವ್ರು ಯಾವ್ದೋ ಒಂದು ಮೆಟಲ್ ತಂದ್ಬಿಟ್ಬಿಟ್ಟಾರ ಅವ್ರಿಗೆ ಇವರಿಗೆ ಅಷ್ಟು ನಾಲೆಜ್ ಇರ್ತಿಲ್ಲ, ಬರೀ ಲಾಭದ ದೃಷ್ಟಿಯಿಂದ ಮಾಡೋರು ಅಂಗಡಿಯವರು. ಈ ಕಳೆದ 2 ವರ್ಷದಲ್ಲಿ ನಾವು ಸಾಕಷ್ಟು ಸುಧಾರಣೆ ತಂದಿದ್ದೀವಿ. ಇಲ್ಲ, ನೀವು ರೈತರ ಸೇವೆ ಮಾಡಬೇಕು ಮತ್ತು ನೀವು ಕಂಪಲ್ಸರಿ ಡಿಪ್ಲೊಮಾ ಅವ್ರಿಗೂ ಸಹ ಈಗ ಏನು ರೋಗ ಅಂದ್ರೇನು, ಕೀಟ ಅಂದ್ರೇನು, ಯಾವ ಔಷಧಿ ಹೊಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕು. ಯಾಕಂದರೆ 1 ಲೀಟ್ರಿಗೆ 1 ml ಹಾಕ್ಬೋದು, ಕೆಲವು ಇರ್ತವೆ, ಕೆಲವು 1 ಲೀಟ್ರಿಗೆ 2 ml ಹಾಕ್ಬೇಕು. ಈಗ ಕೆಲವೊಂದು ಸೇರಿ ಅಂತ ರೈತ ಬಂದವರು ಈಗ ನಾವು 1 ml ಹಾಕಿ ಸ್ಪ್ರೇ ಮಾಡಂತ ಹೇಳ್ತೀವಿ, ರೈತರು ಏನು ಮಾಡ್ತಾರೆ ಬೇಗ ಸಾಯಿಲ್ಲ ಅಂತ 2 ml. ಅದು ನೆಕ್ಸ್ಟ್ ಇಯರ್ ಅದು 3 ml ಹಾಕಿದ್ರೆ ಸಾಯೋದಿಲ್ಲ. ಹೌದು, ಅವಾಗ ಅದು ಕೀಟಕ್ಕೆ ರೆಸಿಸ್ಟೆನ್ಸ್ ಬರುತ್ತೆ. ಹೌದು, ಕೀಟನಾಶಕ ಕರೆಕ್ಟ್ ಇರುತ್ತೆ. ಯಾಕೆ ನಾವು ಪ್ರತಿ ತಿಂಗಳಲ್ಲಿ ಇಷ್ಟಕ್ಕೆ ನಾವು ಕಲೆಕ್ಟ್ ಮಾಡಿ ಸ್ಯಾಂಪಲ್ ಕಳಿಸ್ತೀವಿ. ಧಾರವಾಡದಲ್ಲಿ ನಮಗೆ ಒಂದು ಲ್ಯಾಬ್ ಇದೆ, ಗೊಬ್ಬರದ ಲ್ಯಾಬ್ ಇದೆ, ಗೊಬ್ಬರ ಮಾಡ್ತೀವಿ, ಆಮೇಲೆ ಕೀಟನಾಶಕದ್ದು ಬಿತ್ತನೆ ಬೀಜ ನಾವೆಲ್ಲ ಅದನ್ನ ಗುಣಮಟ್ಟ ಮಾಡೇ ಮಾಡ್ತಾ ಇದ್ದಾರೆ. ಕೆಲವೊಂದು ಸರಿ ರೈತರು ಎಲ್ಲರೂ ಅಲ್ಲ, ಕೆಲವು ಅದು ಇದರಿಂದ ಸ್ವಲ್ಪ ಗೊಂದಲ ಆಗ್ತದೆ, ಅದನ್ನ ರೈತರಿಗೆ ನಾವು ತಿಳುವಳಿಕೆ ಕೊಡ್ತಾ ಇದ್ದೇವೆ. ಮತ್ತೆ ವಿಶ್ವವಿದ್ಯಾಲಯ ಏನ್ ಹೇಳಿದರೆ ಮತ್ತೆ ಇಲಾಖೆ ಏನ್ ಹೇಳಿದರೆ ಅದೇ ಪ್ರಕಾರ ಸ್ವಲ್ಪ ಅವರು ಕ್ರಮಗಳು ಕೈಗೊಂಡ್ರೆ ಸ್ವಲ್ಪ ಈ ತರ ಒಂದು ದೂರುಗಳು ಕಡಿಮೆ ಆಗುತ್ತೆ ಅಂತ ನನ್ನ ಭಾವನೆ. ಓಕೆ, ಇನ್ನೊಂದು ದೂರ ಅತ್ಯಂತ ಬಹಳಷ್ಟು ಈಗ ಸದ್ಯ ನೀವು ಬಂದ ಮೇಲೆ ಅದು ಏನ್ ಮಾಡಿದ್ರೆ ಗೊತ್ತಿಲ್ಲ, ಒಟ್ಟಾರೆ ಒಂದು ಕೃಷಿ ಇಲಾಖೆ ಮಧ್ಯವರ್ತಿಗಳ ಹಾವಳಿ ಇದೆ, ಇದು ಒಂದು. ಎರಡನೇದು, ಶಾಸಕರು, ರಾಜಕಾರಣಿಗಳು, ಜನಪ್ರತಿನಿಧಿಗಳು ಹೇಳಿದ ಒತ್ತಡಕ್ಕೆ ಮಣಿತಾರೆ, ಅಧಿಕಾರಿಗಳು ಅವರು ಹೇಳಿದ್ದನ್ನೇ ಕೊಡ್ತಾರೆ. ನಿಜವಾದ ಫಲಾನುಭವಿಗಳು, ನಿಜವಾದ ರೈತರಿಗೆ ಯಾವುದೇ ಯೋಜನೆಗಳು ಸಿಗ್ತಾ ಇಲ್ಲ. ಆಮೇಲೆ ರೈತರಿಗೆ ಏನು ಮಾಹಿತಿ ಕೊಡಬೇಕು, ಆ ಮಾಹಿತಿ ಕರೆಕ್ಟಾಗಿ ಕೃಷಿ ಇಲಾಖೆಯಿಂದ ಬರ್ತಾ ಇಲ್ಲ. ಇಲ್ಲ, ಇದು ತಾವು ಹೇಳಿದ ಸತ್ಯಕ್ಕೆ ದೂರ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಈಗ ನಾವು ಕಳೆದ 2 ವರ್ಷದಲ್ಲಿ ಎಲ್ಲ ಆನ್ಲೈನ್ ಮಾಡಿದ್ವಿ. ಏನು PM-Kisan ಯೋಜನೆ ಬಂತಲ್ಲ, ಆ ರೈತರಿಗೀಗ ರೈತ ಏನು ಬಂದಂದರೆ ಆತಂದು ಒಂದು FID ಕೊಟ್ಟಿದ್ವಿ, ಇಂಡಿವಿಜುವಲ್ ನಂಬರ್, ಆಧಾರ್ ನಂಬರ್ ಇದ್ದಂಗೆ. ರೈತ ಒಂದು ಆಧಾರ್ ನಂಬರ್ ತಟ್ರಿ ತಂದು ಆತ ಆನ್ಲೈನ್ ಎಂಟ್ರಿ ಮಾಡ್ತಾ ಇದ್ವಿ, ಯಾವುದೇ ಯೋಜನೆಗೆ ಸೀನಿಯರಿಟಿ ಮೇಲೆ ಕೊಡ್ತಾ ಇದ್ವಿ, ಯಾರ ಇದು ಕೇಳ್ತಾ ಇಲ್ಲ. ಒಟ್ಟು ಕೆಲವೊಂದ್ಸರಿ ಜನಪ್ರತಿನಿಧಿಗಳು, ಈ ಕೆಲವು ಸಮಿತಿಗಳು ಮುಖ್ಯಸ್ಥರು ಇರ್ತಾರೆ, ಆಮೇಲೆ ಸಭೆಗಳಲ್ಲಿ ನಮ್ಗೆ ನಿರ್ದೇಶನ ಕೊಡ್ತಾರೆ ಈ ಥರ ಮಾಡಿ ಈ ಥರ ಮಾಡಿ ಅಂತೇಳಿ. ಬಟ್ ಅವ್ರನ್ನು ಯಾರು ನಮಗೆ ಇಲ್ಲಿವರೆಗೆ ಏನು ಮಾರ್ಗಸೂಚಿ ಬಿಟ್ಟು ಮಾಡೋಂಥ ಯಾರು ನಮಗೆ ನಿರ್ದೇಶನ ಕೊಟ್ಟಿಲ್ಲ. ಮಾರ್ಗಸೂಚಿ ಒಳಗೆ ವಿಶೇಷವಾಗಿ SC/ST ರೈತರಿಗೆ, ಸಣ್ಣ ರೈತರಿಗೆ ಮತ್ತು ಮಹಿಳಾ ರೈತರಿಗೆ ಆದ್ಯತೆ ಕೊಡಿ ಅಂತ ಹೇಳ್ತಾರೆ. ನಮ್ಮ ಗೈಡ್ಲೈನ್ಸ್ ಹಂಗೆ ಇದೆ. ಅದಕ್ಕೋಸ್ಕರ ಯಾರು ಸೀನಿಯರಿಟಿ ಪ್ರಕಾರ ನಾವು
ಮಾಡ್ತಿದ್ವಿ ಆನ್ಲೈನ್ ಅಲ್ಲಿ ರೈತರಿಗೆ ಮೆಸೇಜ್ ಹೋಗ್ಬಿಡುತ್ತೆ ನೀವು ಯಾವತ್ತು ಯಾವ ಡೇಟಿಗೆ ಅರ್ಜಿ ಹಾಕಿದರೆ ನಿಮ್ಗೆ ಆಮೇಲೆ ಅವ್ರಿಗೆ ಯಾವ ಡೇಟಿ ನೀವು ರೈತರು ಅಂತ ಫಾರ್ಮರ್ಸ್ ಕಟ್ಟಬೇಕು ಯಾಕಂದ್ರೆ ಫ್ರೀ ಅಂದ್ರೆ ಯಾವ್ದಿಲ್ಲಲ್ಲ ರೈತ ಕಟ್ಟಬೇಕಲ್ಲ ನೀವು ಯಾವತ್ತು ಕಟ್ಟಬೇಕು ಮತ್ತೆ ರೈತ ಕಟ್ಟದು ಸಹ ತನ್ನ ಅಕೌಂಟ್ ಇಂದ ಹೋಗ್ಬೇಕು ಈಗ ಮೊದಲೇ ಡಿಡಿ ತೆಗೆಯೋದು ಹಂಗಲ್ಲ ಇತ್ತು ತನ್ನ ಅಕೌಂಟ್ ಪೇ ತನ್ನ ಅಕೌಂಟ್ ಇಂದ ತನ್ನ ಎಸ್ ಬಿ ಅಕೌಂಟ್ ಇಂದ ಆ ಸಂಬಂಧ ಸಂಸ್ಥೆಗೆ ಏನೋ 30-50% 70% ಏನ್ ಇರ್ತಲ್ಲ ಅದು ಅಕೌಂಟಿಗೆ ರೈತನ ಅಕೌಂಟ್ ಇಂದ ಸಂಸ್ಥೆ ಅಕೌಂಟಿಗೆ ಹೋಗುತ್ತೆ ಓಕೆ ಆಮೇಲೆ ನಮ್ಮ ಸಬ್ಸಿಡಿ ಸಹ ರೈತನ ಅಕೌಂಟಿಗೆ ಹೋಗುತ್ತೆ ಎಲ್ಲ ಆನ್ಲೈನ್ ಆಗಿದ್ರಿಂದ ರೈತನ ಅಕೌಂಟ್ ಇಂದ ಅದು ಕಂಪನಿಗೆ ಹೋಗುತ್ತೆ ಹಾಗಾಗಿ ಇಲ್ಲಿ ಬಯಾಸ್ ಮಾಡೋದು ಆ ತರದ ಇಲ್ಲ ಇಲ್ಲ ಆನ್ಲೈನ್ ಆಗಿದ್ರಿಂದ ತಾವು ಹೇಳಿದ್ದು 2-3 ವರ್ಷದ ಕೆಳಗೆ ಸ್ವಲ್ಪ ಇತ್ತಿರ್ಬೇಕು ಈಗಂತೂ ಕಳೆದ 2 ವರ್ಷದಲ್ಲಿ ಎಲ್ಲ ಆನ್ಲೈನ್ ಮಾಡಿದ್ವಿ ಎಲ್ಲ ಆನ್ಲೈನ್ ಮಾಡಿದ್ವಿ ಬೇರೆ ರಾಜ್ಯದವರು ಸಹ ಬೇರೆ ಇದು ನಮ್ಗೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಮೊನ್ನೆ ಕೇಂದ್ರ ಸರ್ಕಾರ ತಂಡ ನಿಮ್ಗೆ ಬಂದಿತ್ತು ಬಿಹಾರದ ಮತ್ತು ಜಾರ್ಖಂಡ್ ಅವರು ಅವ್ರು ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಏನು ಸರ್ ಇದು ನಿಮ್ಮಲ್ಲಿ ಇಷ್ಟು ಆನ್ಲೈನ್ ಮಾಡಿದಿರಿ ಆಮೇಲೆ ನಮ್ಮಲ್ಲಿ ಭೂಮಿ ಲಿಂಕ್ ಮಾಡಿದ್ವಿ ಯಾಕಂದ್ರೆ ಈಗ ಭೂಮಿ ಸಾಫ್ಟ್ವೇರ್ ಇದೆ ನಿಮ್ಮ ನಿಮ್ದು ಹೆಸರು ಹೊಡೆದ ತಕ್ಷಣ ನಿಮ್ಗೆ ಎಷ್ಟು ಎಕರೆ ಕಂಡುಬಿಡುತ್ತೆ ಈಗ ನೀವು 5 ಎಕರೆ ಅಂದ್ರೆ 5 ಎಕರೆ ಆಗುತ್ತೆ ಕೆಲವು 10 ಎಕರೆ ಇದ್ರು ನಾವು 5 ಎಕರೆಗೆ ಕೊಡ್ತೀವಿ ಈಗ ಅಂದ್ರೆ ಆನ್ಲೈನ್ ಅಲ್ಲಿ ಹೊಡೆದ ತಕ್ಷಣ ಈಗ 2 ಎಕರೆ ಇದ್ರೆ 2 ಎಕರೆಗೆ ತಗೊಳ್ತದೆ ನೀವು ಅಲ್ಲಿ 2 ಎಕರೆ ಇದ್ರೆ 5 ಎಕರೆ ಬೀಜ ತಗೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಆನ್ಲೈನ್ ಮಾಡಿದ್ವಿ ಈ ತಾವಿಲ್ ಬಸ್ಕರ್ ಬಂದು ನೋಡಬಹುದು 100% ನಾವು ಆನ್ಲೈನ್ ಮಾಡಿದ್ವಿ ಆ ತರದ್ ಯಾವ್ದು ಈಗ ಅವಕಾಶ ಇಲ್ಲ ಸಾಕಷ್ಟು ಸುಧಾರಣೆ ಮಾಡಿದ್ವಿ ಟ್ರಾನ್ಸ್ಪರೆಂಟ್ ಇದೆ 100% ಪಾರದರ್ಶಕವಾದ ರೈತರನ್ನ ಶೋಷಣೆ ಮಾಡುವಂತ ವ್ಯವಸ್ಥೆ ಐತಿ ಈ ಕಂಪನಿಗಳು ಅಡ್ಜಸ್ಟ್ಮೆಂಟ್ ಇತ್ತು ಅಧಿಕಾರಿಗಳು ಕಂಪನಿಗಳು ಮಾರಾಟಗಾರರು ಬೀಜ ಮಾರಾಟಗಾರರು ಗೊಬ್ಬರ ಮಾರಾಟಗಾರರು ಯಾಕಂದ್ರೆ ಕಾಂಪಿಟೇಷನ್ ಅಲ್ಲ ಆಮೇಲೆ ರೇಟು ಇಲ್ಲಿ ಏನಾಗ್ತಿತ್ತು ರೈತರಿಗೆ ಕಡಿಮೆ ದರದಲ್ಲಿ ಏನೋ ಸಿಗತ್ತೆ ಅಂತೇಳಿ ಆಸೆಗೆ ಆ ಬೀಜಗಳು ಆ ಗೊಬ್ಬರಗಳು ತಗೊಂಡು ಮುಂದೆ ಏನು ಬೆಳೆ ಬರಲಾರದ ಪರಿಸ್ಥಿತಿ ಇಲ್ಲ ಅದು ನಮ್ಮ ಗಮನಕ್ಕಿದೆ ಅದಕ್ಕೆ ನಾವು ರೈತ ಬಾಂಧವರಿಗೆ ಏನು ಈಗ ಪಾಂಪ್ಲೆಟ್ಸ್ ಮೂಲಕ ಇಂತಮ್ಮಂತ ಟಿವಿ ಚಾನೆಲ್ ಮೂಲಕ ಮತ್ತೆ ಮಾಧ್ಯಮಗಳ ಮೂಲಕ ರೇಡಿಯೋ ಟಾಕ್ ಮೂಲಕ ನಾವೇನು ಮಾಹಿತಿ ಕೊಡಿದ್ವಿ ಏನು ವಿನಂತಿ ಮಾಡ್ಕೊಂಡಿವಿ ಅಂದ್ರೆ ನೀವು ಎಲ್ಲೇ ಖರೀದಿ ಮಾಡಿ ಬಿಲ್ ತಗೋಬೇಕು ಕಡ್ಡಾಯವಾಗಿ ಆ ರಸೀದಿಯನ್ನ ಕಡ್ಡಾಯವಾಗಿ ನೀವು ಆ ಬೆಳೆ ಕಟಾವು ಆಗೋವರೆಗೆ ಇಡಬೇಕು ಯಾಕಂದ್ರೆ ಮಧ್ಯಕ್ಕೊಂದ್ಸರಿ ಹಾಳಾಯ್ತಪ್ಪ ಅವಾಗ ಏನಾಗ್ತದೆ ನಮ್ಮ ಹತ್ರ ಬಿಲ್ ಇರಲ್ಲ ನಾವು ಈ ಕಾನೂನು ಈಗ ಕೇಸ್ ಗೀಸ್ ಹಾಕ್ತಿದ್ವಿ ಈ ಕೋರ್ಟಿಗೆ ಹೋಗ್ತಿವಿ ಬಟ್ ಕೋರ್ಟ್ ಅಲ್ಲಿ ಏನಾಗ್ತದೆ ಈ ದಾಖಲೆ ಬಿಲ್ ಇದೀವಿ ಇಲ್ಲೋ ಅಂತೇಳಿ ನಾವು ರೈತ ಬಾಂಧವರಿಗೂ ವಿನಂತಿ ಮಾಡ್ತೀವಿ ಮತ್ತೆ ಅಂಗಡಿಯವರಿಗೂ ನಾವು ತಾಕೀತು ಮಾಡಿದ್ವಿ ಕಂಪಲ್ಸರಿ ಬಿಲ್ ಕೊಡಬೇಕು ಆ ಬಿಲ್ ಒಳಗೆ ಯಾವ ಲಾಟ್ ನಂಬರ್ ಇದೆ ಏನ್ ಅಮೌಂಟ್ ಇದೆ ಆಮೇಲೆ ಯಾವತ್ತು ಎಕ್ಸ್ಪೈರ್ ಆಗ್ತದೆ ಈ ಕೆಮಿಕಲ್ ಕೆಲವೊಂದ್ಸರಿ ಅಂತ ಎಕ್ಸ್ಪೈರ್ ಈಗ ಒಂದು 3 ತಿಂಗಳು ಎಕ್ಸ್ಪೈರ್ ಇರುತ್ತೆ ಕೊಟ್ಬಿಡ್ತಾರೆ ರೈತ ಏನ್ ಮಾಡ್ತಾನೆ ತಗೊಂಡು ಮನೆ 1 ತಿಂಗಳು 2 ತಿಂಗಳು ಇಡ್ತಾನೆ ಆಮೇಲೆ ಹೊಡಿತಾನೆ ಅದು ಅದು ಇದೆ ಅದು ನಾವು ಫೀಲ್ಡ್ ಅಲ್ಲಿ ನೋಡಿದ್ವಿ ಅದೊಂದು ಡೈರೆಕ್ಷನ್ ಕೊಟ್ಟಿವಿ ಬಟ್ ನಾನು ರೈತ ಬಾಂಧವರಿಗೆ ವಿನಂತಿ ಮಾಡ್ಕೊಳ್ಳೋದು ನೀವು ಎಲ್ಲೇ ಖರೀದಿ ಮಾಡಿ ಕಡ್ಡಾಯವಾಗಿ ಬಿಲ್ ರಸೀದಿ ಪಡೀರಿ ಅಕಸ್ಮಾತ್ ರಸೀದಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಇಲಾಖೆ ಗಮನಕ್ಕೆ ದಯವಿಟ್ಟು ಯಾಕಂದ್ರೆ ನಮ್ಮಲ್ಲಿ ಈಗ ವಿಜಿಲೆನ್ಸ್ ಅಂತ ವಿಂಗ್ ಮಾಡಿದ್ವಿ ನಮ್ಮ 2 ಕೃಷಿ ನಿರ್ದೇಶಕರನ್ನು ಮಾಡಿ ಅವ್ರಿಗೊಂದು ವೆಹಿಕಲೇ ಕೊಟ್ಟಿದ್ವಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಸುತ್ತಾಡಕ್ಕೆ ಯಾವುದೇ ಕಂಪ್ಲೇಂಟ್ಸ್ ಬಂದ್ರೆ ವಿತಿನ್ 8-10 ಗಂಟೆ ಒಳಗೆ ಅಲ್ಲಿರ್ತಾರೆ ಕಂಪ್ಲೇಂಟ್ ಬಂದು ಮೊನ್ನೆ ಲಕ್ಷ್ಮೇಶ್ವರಕ್ಕೆ ಒಂದು ಬಂದಿತ್ತು ಹೇಳಿದಂಗೆ ಈಗೇನ್ ಗೊಬ್ಬರ ಏನ್ ಮಾಡ್ತಿದ್ವಿ ಅಂದ್ರೆ ರಸಗೊಬ್ಬರ POS ಮಿಷನ್ ಮೂಲಕ ಮಾಡ್ತಿದ್ವಿ ಅಂದ್ರೆ ಕಂಪಲ್ಸರಿ ಆಧಾರ್ ನಂಬರ್ ಕೊಡಬೇಕು ಯಾವನ್ ಹೆಬ್ಬೆಟ್ ಕೊಡಬೇಕು ಅಂದ್ರೆ ಬೇರೆ ರೈತರು ತಗೊಂಡು ಹೋಗಕ್ಕಾಗಲ್ಲ ಅಂದ್ರೆ ಆ ಭೂಮಿ ಯಾರ ಭೂಮಿ ಇದಾರೆ ಅವನಷ್ಟೇ ಗೊಬ್ಬರ ಖರೀದಿ ಮಾಡಬೇಕು ಯಾರ ಭೂಮಿ ಇದೆ ಅವನಷ್ಟೇ ಬೀಜ ಖರೀದಿ ಮಾಡಬೇಕು ಅವನ ಹೆಸರು ಭೂಮಿ ಇರಬೇಕು ಅಂದ್ರೆ ಏನಾಗ್ತದೆ ಕೆಲವೊಂದ್ಸರಿ ತಾವು ಈಗ ಲಾವಣಿ ಕೊಟ್ಬಿಟ್ರಿ ಬೇರೆ ಲಾವಣಿ ಕೊಟ್ಬಿಟ್ಟು ಪಾಪ ಅವನ ಹತ್ರ ಭೂಮಿ ಇರಲ್ಲ ಬಟ್ ಅವನೇನ್ ಮಾಡ್ತಾನೆ ಇವ್ ಅವ್ರ ಓನರ್ ಹೆಸರಿಗೆ ತಗೊಂಡು ಹೋಗಿ ಮಾಡ್ತಾನೆ ಅದಕ್ಕೆ ನಾವೇನು ಅಡ್ಡಿ ಪಡಿಸ್ತಲ್ಲ ಬಟ್ ಏನಂದ್ರೆ ಸ್ವಲ್ಪ ರೈತರು ಸ್ವಲ್ಪ ಇದರಲ್ಲಿ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಅಂತವೇನೇ ಇದ್ರೆ ನಮ್ಮ ಇಲಾಖೆ ಗಮನಕ್ಕೆ ತಂದ್ರೆ ನಾವು ನಿಜವಾಗೂ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ಹೌದು ಅಲ್ಲ ಈಗ ಏನು ಸಮಸ್ಯೆಗಳಾದವು ನಿಮ್ಮ ಎದುರಿಗೆ ತಗೊಂಡ್ರೆ ಪರಿಹಾರ ಈಗ ಮಗು ಹತ್ರ ಹೌದು ಈಗ ಈಗ ಕಳೆದ 2 ವರ್ಷದಲ್ಲಿ ಸ್ಪೆಷಲ್ ಒಂದು ಟೀಮ್ ಮಾಡ್ಬಿಟ್ಟಿವಿ ಅವ್ರಿಗೊಂದು ವೆಹಿಕಲ್ ಕೊಟ್ಬಿಟ್ವಿ ಹೊಸ ವೆಹಿಕಲ್ ಕೊಟ್ಟು ಅವ್ರಿಗೊಂದು 2 ಜನಕ್ಕೆ ಆಕ್ಚುಲಿ ಈಗ ಅವ್ರ ಇನ್ಸ್ಪೆಕ್ಟರ್ ಅಂತ ಕ್ಯಾಡರ್ನರು ಅಂದ್ರೆ ಅವ್ರು ಹೋಗಿ ರೈಡ್ ಮಾಡೋಕ್ಕೂ ಪವರ್ ಇದೆ ಪೊಲೀಸ್ ಕೇಸ್ ಹಾಕ್ಬೋದು ಕಂಪ್ಲೇಂಟ್ FIR ಮಾಡಬಹುದು ಈ ತರದ ನಾವು ಅದೇ ತರ ಮಾಡಿದ್ವಿ ಈಗ ಆಲ್ರೆಡಿ ನಮ್ಮಲ್ಲಿ ಒಂದು 10 ಜನದ ಮೇಲೆ ಕೇಸು ಹಾಕಿದ್ವಿ ಕಂಪನಿ ಮೇಲೆ ಹಾಕಿದ್ವಿ ಅಂಗಡಿಯ ಮೇಲೆ ಹಾಕಿದ್ವಿ ಅವೀಗ ವಿವಿಧ ಕೋರ್ಟ್ ಅಲ್ಲಿ ನಡೀತಾ ಇದಾವೆ ಬಟ್ ರೈತ ಬಾಂಧವರು ಸ್ವಲ್ಪ ನಮಗೆ ದಾಖಲಾತಿ ಇಟ್ಟುಕೊಂಡು ನಮಗೆ ಕಂಪ್ಲೇಂಟ್ ಕೊಟ್ರೆ ಒಳ್ಳೆ ನಾಳೆ ಏನಾಗ್ತದೆ ಅವರು ಬರೀ ನೀವು ಬಿಳಿ ಹೇಳಲು ಕೊಟ್ರೆ ನಾಳೆ ಕೋರ್ಟ್ ಅಲ್ಲಿ ಸಮಸ್ಯೆ ಆಗ್ಬಿಡುತ್ತೆ ಇಲ್ಲ ಅಧಿಕಾರಿಗಳು ಮುಜುಗರಾಗ್ತದೆ ಕೋರ್ಟಿಗೆ ನಾವು ಉತ್ತರ ಕೊಡ್ಬೇಕಂದ್ರೆ ದಾಖಲಾತಿ ಅದಕ್ಕೋಸ್ಕರ ಇಂಥವೇನೇ ಇದ್ರೆ ಇಲಾಖೆ ಗಮನಕ್ಕೆ ತರಬೇಕಂತೇಳಿ ನಾನು ರೈತ ಬಾಂಧವರು ಮನವಿ ಮೊದಲೇದು ದಾಖಲೆ ಇಟ್ಕೊಳ್ಬೇಕು ಆಮೇಲೆ ಅಧಿಕಾರಿಗಳ ಗಮನಕ್ಕೆ ತರಬೇಕು ವಿತ್ ದಾಖಲೆ ಕರೆಕ್ಟ್ ವಿತೌಟ್ ದಾಖಲೆ ಏನು ಮಾಡಕ್ ಆಗಲ್ಲ ಸೊ ಅದು ಹಂಗಾಗಿ ಈಗ ಗದಗ ಜಿಲ್ಲೆಯಲ್ಲಿ ಮುಂಗಾರು ಮಳೆಗೆ ಮುಂಗಾರು ಬಿತ್ತನೆಗೆ ಮಳೆ ಸಾಕಷ್ಟು ಆಗಿದೆಯಾ
ಅಗತ್ಯಕ್ಕಿಂತ ಹೆಚ್ಚಾಗಿದೆ. ಏಪ್ರಿಲ್ ತಿಂಗಳಲ್ಲಿ ನಮಗೆ 34 ಮಿಲಿಮೀಟರ್ ವಾಡಿಕೆ ಮಳೆ ಪ್ರತಿ ವರ್ಷ ಬರ್ತಿತ್ತು. ಈ ವರ್ಷ 36 ಮಿಲಿಮೀಟರ್ ಆಯ್ತು, 2 ಮಿಲಿಮೀಟರ್ ಜಾಸ್ತಿ ಆಯ್ತು. ಓಕೆ. ಮೇ ತಿಂಗಳಲ್ಲಿ 70 ಮಿಲಿಮೀಟರ್ ಬರಬೇಕು, 76 ಮಿಲಿಮೀಟರ್ ಶೇಕಡಾ 6 ರಷ್ಟು ಜಾಸ್ತಿ ಆಗಿದೆ. ಓಕೆ. ಇದು ಫಸ್ಟ್ ಟೈಮ್ ಏಪ್ರಿಲ್ ಮೇ ನಲ್ಲಿ ಒಳ್ಳೆ ಮಳೆ ಆಗಿದೆ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾವು ಮುಂಗಾರಿಗೆ 2,80,000 ಹೆಕ್ಟರ್ ಬಿತ್ತನೆ ಗುರಿ ಇಟ್ಕೊಂಡು ಬೇರೆ ಬೇರೆ ಬೆಳೆಗಳು ಹೆಸರು ಇದೆ, ಮೆಕ್ಕೆಜೋಳ ಇದೆ, ಆಮೇಲೆ ಜೋಳ ಇದೆ, ಹತ್ತಿ ಇದೆ, ಶೇಂಗಾ ಇದೆ, ಆಮೇಲೆ ಸಜ್ಜೆ ಸ್ವಲ್ಪ ಭಾಗದಲ್ಲಿ ಬೆಳೀತಾ ಇದ್ದಾರೆ, ಈ ಥರ ಮೆಣಸಿನಕಾಯಿ ಇದೆ, ಉಳ್ಳಾಗಡ್ಡಿ ಇದೆ, ಈ ಥರ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ನಾವು ಸುಮಾರು 2,80,000 ಹೆಕ್ಟರ್ ಈ ವರ್ಷ ಮುಂಗಾರಿಗೆ ಬರ್ಬೋದು ಅಂತೇಳಿ ನಾವು ಪ್ರತಿ ವರ್ಷದ 5 ವರ್ಷದ ಅವರೇಜ್ ತಗೊಂಡು ಬಂದ್ವಿ. ಅದಕ್ಕೆ ನಮ್ಮ ಜಿಲ್ಲೆಗೆ ಸುಮಾರು 10,000 ಕ್ವಿಂಟಲ್ಸ್ಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಓಕೆ. ನಾವು ಮಾರಾಟ ಮಾಡೋಕೆ ಓಕೆ ಸಬ್ ಅದಕ್ಕೆ ಈಗ ಆಲ್ರೆಡಿ ನಾವು 10,000 ಕ್ವಿಂಟಲ್ನು ಸಹ ನಾವು ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ ವಿತರಣೆ ಹೋದ ವಾರದಿಂದ ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಈಗ ಒಂದು 4,000 ಕ್ವಿಂಟಲ್ ವಿತರಣೆ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಹೆಸರು 1,400 ಕ್ವಿಂಟಲ್ ಈಗಾಗಲೇ ವಿತರಣೆ ಮಾಡಿದ್ವಿ. ಆಮೇಲೆ ಶೇಂಗಾ ವಿತರಣೆ ಮಾಡ್ತಾ ಇದ್ದೀವಿ. ಹೈಬ್ರಿಡ್ ಜೋಳ ವಿಶೇಷವಾಗಿ ಮುಂಡರಗಿ ಮತ್ತು ಶಿರಟ್ಟಿ ಭಾಗದ ಹೈಬ್ರಿಡ್ ಜೋಳ ಬೆಳೀತಾರೆ, ಅಲ್ಲಿ ಸ್ವಲ್ಪ ಬೆಳೀತಾರೆ, ಅಲ್ಲಿ ವಿತರಣೆ ಮಾಡ್ತಿದ್ವಿ. ಸಜ್ಜೆ ನಮ್ಮ ಗಜೇಂದ್ರ ಭಾಗದಲ್ಲಿ 1,000 ಹೆಕ್ಟರ್ ಸ್ವಲ್ಪ ಸಜ್ಜೆ ಬರ್ತದೆ. ಮತ್ತು ಸೂರ್ಯಕಾಂತಿ ಎಲ್ಲ ಈಗ ಯಾವುದೇ ಬಿತ್ತನೆ ಬೀಜ ಕೊರತೆ ಇಲ್ಲ. ನಮ್ಮೆಲ್ಲ ರೈತ ಸಂಪರ್ಕ ಕೇಂದ್ರಗಳು ಮತ್ತು ಹೆಚ್ಚುವರಿ ಕೇಂದ್ರಗಳು 10 ಹೆಚ್ಚುವರಿ ಕೇಂದ್ರ ಮಾಡಿವಿ. ಯಾಕಂದ್ರೆ ರೈತರು ಸ್ವಲ್ಪ ದೂರ ಆಗ್ಬಿಡ್ತು, ಲಾಕ್ಡೌನ್ ಸಂಬಂಧದಲ್ಲಿ ದೂರ ದೂರ ಬರೋಕ್ಕಾಗಲ್ಲ, ಬಸ್ಗಳಿರಲ್ಲ ಅಂತೇಳಿ ಈಗ ಮುಳುಗುಂದಲ್ಲಿ ಮಾಡಿದ್ವಿ, ಈ ಕಡೆ ಒಂಬಳದಲ್ಲಿ ಮಾಡಿದ್ವಿ, ಆಮೇಲೆ ಗದಗ ತಾಲೂಕು ಇದರಲ್ಲಿ ನಮ್ಮ ಇದು ರೋಣ ತಾಲೂಕಲ್ಲೂ ಮಾಡಿದ್ವಿ, ಅಂದರೆ ಗಜೇಂದ್ರಗಢದಾಗ ಇದ್ದಿಲ್ಲ. ಅದಕ್ಕೆ ಈ ಥರ 10 ಹೆಚ್ಚುವರಿ ಕೇಂದ್ರ, 11 ರೈತ ಸಂಪರ್ಕ ಕೇಂದ್ರ. ಓಕೆ ಓಕೆ. ಅದು ಮಾಡಿ ಅಂದರೆ ಸ್ವಲ್ಪ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿ ಮಾಡಿದ್ವಿ. ಎಲ್ಲ ಕಡೆ ಬಿತ್ತನೆ ಬೀಜಗಳನ್ನು ಸಾಕಷ್ಟು ದಾಸ್ತಾನು ಮಾಡಿದ್ವಿ. ಇನ್ನು ರಸಗೊಬ್ಬರಕ್ಕೆ ಬಂದರೆ ಇಲ್ಲಿ ಈ ತಿಂಗಳವರೆಗೆ ನಮಗೆ ಸುಮಾರು 4,000 ಮೆಟ್ರಿಕ್ ಟನ್ ರಸಗೊಬ್ಬರ ಬೇಕು. ಯಾಕಂದ್ರೆ ನಾವು ಈಗ DAP ಅಷ್ಟೇ ಬೇಕಾಗ್ತದೆ, ಯೂರಿಯಾನು ಬೇಕಾಗಲ್ಲ. ಆದರೂ ಸಹ ನಮ್ಮ ಹತ್ರ ಈಗ 14,000 ಮೆಟ್ರಿಕ್ ಟನ್ ಗೊಬ್ಬರ ದಾಸ್ತಾನು ಮಾಡಿದ್ವಿ. ಓಕೆ. ಎರಡನೇದು ಅಂಗಡಿ ಅಂದರೆ ಇದೆಲ್ಲ ಅಂಗಡಿಯಲ್ಲಿ ಇದಿರೋದು, ನಾವು ಬಫರ್ ಸ್ಟಾಕ್ ಅಂತೇಳಿ 4,000 ಮೆಟ್ರಿಕ್ ಟನ್ ಇಟ್ಟಿದ್ವಿ. ಕರ್ನಾಟಕ ಮಾರ್ಕೆಟಿಂಗ್ ಫೆಡರೇಷನ್ ಅಂತೇಳಿ ಸರ್ಕಾರ ಸಂಸ್ಥೆ, ಯಾಕಂದ್ರೆ ಕಳೆದ ತಮ್ಗೆ ಗೊತ್ತಿರ್ಬೇಕು ಏನು ಹಾವೇರಿ ಇದೊಂದು ಸ್ವಲ್ಪ ಆಯ್ತದೆ, ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಮಿನಿಮಮ್ ಒಂದು 10,000 ಆಯ್ತಲ್ಲ, ಅದಕ್ಕೋಸ್ಕರ 10,000 ಮೆಟ್ರಿಕ್ ಟನ್ ಬಫರ್ ಸ್ಟಾಕ್ ನಾವು ಎಲ್ಲಿ ಇಲ್ದಾಗ ನಮ್ದು ಇದನ್ನು ಉಪಯೋಗ ಮಾಡಲಿಕ್ಕೆ ನಾವು 4,000 ಮೆಟ್ರಿಕ್ ಟನ್ನ ನಾವು ಈಗ ದಾಸ್ತಾನು ಮಾಡಿದ್ವಿ. ವಿಶೇಷವಾಗಿ ಲಾಕ್ಡೌನ್ ಸಮಯದಲ್ಲಿ ಸಾಕಷ್ಟು ರೇಟ್ಗಳು ಉಬ್ಳಿ ಬಂದು ಮತ್ತು ನಮ್ಮ ಮನೆ ಜಿಲ್ಲಾಧಿಕಾರಿಗಳನ್ನ ರಿಕ್ವೆಸ್ಟ್ ಮಾಡಿ, ಯಾಕಂದ್ರೆ ಅದು ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟಲ್ಲಿ ಬರುತ್ತೆ ರಸಗೊಬ್ಬರ, ಅದಕ್ಕೆ ಅದು ಯಾರಿಗೂ ತೊಂದರೆ ಕೊಡಬೇಡಿ ಅಂತೇಳಿ ಅಮಲ್ಡಿಗೆ ರಿಕ್ವೆಸ್ಟ್ ಮಾಡಿ ಅವೆಲ್ಲ ಮಾಡ್ಕೊಂಡು ನಾವು 4,000 ಮೆಟ್ರಿಕ್ ಟನ್ ಬಫರ್ ಸ್ಟಾಕು ಇಟ್ಟಿದ್ವಿ. ರಸಗೊಬ್ಬರದ್ದು ಮತ್ತು ಬಿತ್ತನೆ ಬೀಜದ್ದು ಜಿಲ್ಲೆಯಲ್ಲಿ ಯಾವುದೇ ಕೊರತೆ ಇಲ್ಲ, ಸಾಕಷ್ಟು ದಾಸ್ತಾನು ಮಾಡಿದ್ವಿ, ವಿತರಣೆ ಮಾಡ್ತಾ ಇದ್ವಿ, ಏನು ಸಮಸ್ಯೆ. ಈಗ ನನಗೊಂದು ಏನು ಅಂದರೆ ಈ ಜನರು ಕೇಳ್ತಾರೆ ನಮ್ಮ ಗದಗ ಜಿಲ್ಲೆಯಲ್ಲಿ ಅತಿ ಪ್ರಮುಖವಾದಂಥ ಬೆಳೆ ಯಾವುದು? ಮುಂಗಾರು ಬಿತ್ತನೆ ಆಗಿದೆ, ಕರೆಕ್ಟ್. ಮುಂಗಾರಿನಲ್ಲಿ ಪ್ರಮುಖವಾದ ಬೆಳೆ ಹೆಸರು ಅಂತ ಹೇಳ್ಬೇಕು, 1,00,000 ಹೆಕ್ಟರ್ ಬೆಳಿತೀವಿ ಇಡೀ ರಾಜ್ಯದಲ್ಲ. ಎಷ್ಟಿದೆ ಮುಂಗಾರಿನಲ್ಲಿ ಹೆಸರು ಬೆಳಿತೀವಿ? ಹಿಂಗಾರಿನಲ್ಲಿ ಕಡಲೆ 1,50,000 ಹೆಕ್ಟರ್ ಗದಗ ಮೂಂಗ್ ಅಂತಾನೆ ಒಂದು ಗದಗ ಹೆಸರು, ಗದಗ ಮೂಂಗ್ ಅಂತೇಳಿ ಒಂದು ನಮ್ಮಲ್ಲಿದೆ. ಹಂಗಾಗಿ 1,00,000 ಹೆಕ್ಟರ್ ಬರ್ತಾ ಇದೆ. ಈಗಾಗಲೇ 25,000 ಹೆಕ್ಟರ್ ಬಿತ್ತನೆ ಆಗಿದೆ ಹೆಸರು, ಯಾಕಂದ್ರೆ ಕಳೆದ ವಾರದಿಂದ ಹೋದ ವಾರದಿಂದ ಸ್ಟಾರ್ಟ್ ಆಯಿತು. ಬಹುಶಃ ಈಗ 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಮೃಗೇಶ್ವರ ಮಳೆ ಬಂದರೆ ಸ್ಟಾಪ್ ಮಾಡ್ಬಿಡ್ತಾರೆ. ಈಗ ಏನು ಬಿತ್ತನೆ ಮಾಡ್ತಿದ್ರೆ ಹಸಿನೂ ಚೆನ್ನಾಗಿದೆ, ವಿಶೇಷವಾಗಿ ಗದಗ ಭಾಗದಲ್ಲಿ, ಆಮೇಲೆ ಶಿರಟ್ಟಿನಲ್ಲಿ ಬಿತ್ತನೆ ಮಾಡ್ತಿದ್ರೆ, ಮತ್ತು ರೋಣದಲ್ಲಿ ಜಾಸ್ತಿ ಬರ್ಬೋದು ಅಂತೇಳಿ ನಮ್ದು ಇದೆ ಬಿತ್ತನೆ ಮಾಡ್ತಾರೆ. ನಮ್ದು ಅಷ್ಟೇ ಅಲ್ಲ, ರೈತರು ತಮ್ಮ ಸ್ವಂತ ಬೀಜನ ಉಪಯೋಗ ಮಾಡ್ತಾ ಇದ್ದಾರೆ. ಹೌದು. ನಾವು ಕೊಡೋದು ಕೇವಲ 33%, ಉಳಿದಿದ್ದು ರೈತ ತಮ್ಮ ಸ್ವಂತ ಬೀಜ ಇಟ್ಕೊಂಡಿರ್ತಾರೆ. ನಾವು ರೈತರಿಗೆ ಅದೇ ಈಗ ಅಪೀಲ್ ಮಾಡ್ತಾ ಇದ್ವಿ, ಇವು ಏನು ನಮ್ಮ ಹೆಸರು ಇರ್ಬೋದು, ಇಂಥವು ಏನು ತಳಿಗಳಿದ್ದಾವೆ, ಅದನ್ನು 3 ವರ್ಷ ಉಪಯೋಗ ಮಾಡ್ಬೋದು. ಹೈಬ್ರಿಡ್ಗಳೇನು ಮೆಕ್ಕೆಜೋಳ ಸೂರ್ಯಕಾಂತಿ ಮಾತ್ರ ಪ್ರತಿ ವರ್ಷ ಚೇಂಜ್ ಮಾಡಬೇಕು. ಈ ನಾವೇನು ತಳಿಗಳಂತ ಕರಿತೀವಿ ಅದನ್ನು ಅವರೇ ರೈತರೇ 3 ವರ್ಷ ತಂಗ ಇಟ್ಕೊಂಡ್ರೆ ಅವ್ರಿಗೆ ಅನುಕೂಲ, ಯಾಕಂದ್ರೆ ಈಗ ಬೀಜದ ಕಾಸ್ಟು ಜಾಸ್ತಿ ಆಗಿದೆ, ಆಮೇಲೆ ಸುಮ್ಮನೆ ರೇಟ್ ಜಾಸ್ತಿ ಆಗ್ತದೆ, ಅವ್ರಿಗೆ ಖರ್ಚು ಜಾಸ್ತಿ ಆಗ್ತದೆ. ತಮ್ಮ ಬೀಜಗಳನ್ನು ತಾವು ಉಪಯೋಗ ಮಾಡಿದ್ರೆ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ. ರೈತ ಬಾಂಧವರಲ್ಲಿ ನಮ್ಮ ಬೀಜ ಅಂತೇಳಿ ಒಂದು ವಿಶ್ವಾಸ ಇರ್ತದೆ, ಯಾಕಂದ್ರೆ ತಮ್ಮ ಹೊಲದಲ್ಲಿ ಬೆಳೆದಿದ್ದನ್ನ ತಾವು, ಯಾಕಂದ್ರೆ ನಮ್ಮ ಹಿರಿಕರು ನಮ್ಮ ಅಜ್ಜಂದರು ನಮ್ಮ ಮಾಡಿದ್ದನ್ನ ಈಗ ಸ್ವಲ್ಪ ಬಿಡ್ತಾ ಇದ್ದಾರೆ ರೈತರು, ಎಲ್ಲ ಪ್ಯಾಕೆಟ್ ಬೀಜಕ್ಕೆ ಬರ್ತದೆ, ಅದು ಸ್ವಲ್ಪ ಕಡಿಮೆ ಆಗ್ಬೇಕಾಗಿತ್ತು. ಬೀಜಕ್ಕಿಟ್ಟಿವ್ರಿ ಅಂತಿದ್ರು, ಬೀಜಕ್ಕಿಟ್ಟಿವ್ರಿ, ಅದಕ್ಕೆ ಬೀಜೋಪಚಾರ ಮಾಡೋರು, ಆಮೇಲೆ ಗಡಿಗೆಲ್ಲಿಡೋರು, ಆಮೇಲೆ ಬೇರೆ ಬೇರೆ ಎಣ್ಣೆ ಮಿಕ್ಸ್ ಮಾಡಿಡೋರು, ಈ ತರ ಮಾಡ್ತಿದ್ರು. ಬಟ್ ಈಗ ಬರ್ತಾ ಬರ್ತಾ ಏನಾಗಿದೆ, ಏ ಬಿಡು ಪ್ಯಾಕೆಟ್ ಬೀಜ ಸಿಗ್ತಾವೆ ಅಂತೇಳಿ ಇದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ಅದಕ್ಕೆ ಅದಾಗಬಾರ್ದು, ದಯವಿಟ್ಟು ರೈತ ಬಂದವರು ತಮ್ಮ ಬೀಜನ ತಾವೇ ಕಾಯ್ದಿರಿಸ್ಕೋಬೇಕು. ಮುಂದಿನ ವರ್ಷಕ್ಕೆ ಏನು ಈಗ ಶೇಂಗಾ ಅವ್ರು ಆದ್ರೆ ಚಲೋ ಇರ್ತದೆ, ಅವರು ಬೆಳೆಯೋದು ಮಿನಿಮಮ್ 3 ವರ್ಷ, 3 ವರ್ಷ ಅಂದ್ರೆ ಹೊಸ ತಗೊಳ್ಳಿ ಅವರು. ನಮ್ಮ ವಿಶ್ವವಿದ್ಯಾಲಯ ರೆಕಮೆಂಡೇಷನ್ ಪ್ರಕಾರ 3 ವರ್ಷದ ತನಕ ಯಾವೇನು ಇದಾಗೋದಿಲ್ಲ, ಸೇಮ್ ಬೆಳೆಯನ್ನು ಬೆಳಿಬೋದು. ಅದಕ್ಕೆ ರೈತ ಬಂದು ಅದು ಸ್ವಲ್ಪ ನಾನು ಅವರಿಗೆ ವಿನಂತಿ ಮಾಡ್ತಾ ಇದ್ದೆ. ಎಸ್, ಇರಲಿ, ಇನ್ನೂ ಭಾಳಷ್ಟು ಚರ್ಚೆ ಮಾಡಬೇಕು ನಿಮ್ಮೊಟ್ಟಿಗೆ, ಟೈಮ್ ಆಗಿದೆ.
ಏನು ಹೇಳ್ತೀರಿ ರೈತರಿಗೆ, ನಿಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿಗೆ? ಏನು ಈ ದೂರುಗಳಿದಾವಲ್ಲ, ಈ ದೂರುಗಳನ್ನು ಇಲ್ಲದಂತೆ ನಿಮ್ಮ ಅಧಿಕಾರದಲ್ಲಿ ಆಗಬೇಕು ಅಂತ ನಮ್ಮ ಅಭಿಲಾಷೆ. ಸೊ ಹಾಗಾಗಿ ಏನೇನು ಹೇಳಲಿಕ್ಕೆ ಬಯಸ್ತೀರಿ? ನಾನು ತಮ್ಮ ಕಾಳಜಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ, ಮತ್ತು ರೈತ ಬಂಧುವರಿಗೂ ನಾನು ಮನವಿ ಮಾಡ್ಕೊತಿರೋದಷ್ಟೇ. ಯಾವುದೇ ಸಮಸ್ಯೆಗಳಿದ್ರೆ ಈಗ ಎಲ್ಲರದ್ದು ನಂಬರು ನಾವೆಲ್ಲ ಕಡೆ ಡಿಸ್ಪ್ಲೇ ಮಾಡಿದ್ದೀವಿ, ಕೃಷಿ ಇಲಾಖೆ ಆರಂಭ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿನಲ್ಲಿ. ಯಾಕೆ ಒಂದು ತಾವು ಹೇಳಿದ್ದು ಅಧಿಕಾರಿಗಳು ಸಾಕಷ್ಟು ಇದ್ದೀವಿ, ಬಟ್ ನಮ್ಮಲ್ಲಿ ಗ್ರಾಮ ಸೇವಕರಿಲ್ಲ. ಮೊದಲೇ ಪ್ರತಿ ಪಂಚಾಯತಿಗೂ ಒಬ್ರು ಇರೋರು. ನಮ್ಮಲ್ಲಿ 122 ಪಂಚಾಯತಿನಲ್ಲಿ ಕೇವಲ 22 ಜನ ಇದ್ದಾರೆ. ಅಂದ್ರೆ ಒಬ್ಬರಿಂದ ಒಂದು ಪಂಚಾಯತ್ಗೆ ಒಬ್ಬ ಮನುಷ್ಯ 4-5 ಪಂಚಾಯತಿಗೆ ಬರ್ತದೆ. ಅದು ಸ್ವಲ್ಪ ಫೀಲ್ಡ್ ಅಲ್ಲಿ ಸಮಸ್ಯೆ ಆಗ್ತದೆ. ಮೊನ್ನೆ ತಾವು ಹೇಳಿದಂಗೆ ಮೊನ್ನೆ ಮಂತ್ರಿಗಳು ಸಾಹೇಬರು ಇದನ್ನು ಈ ಒಂದು ಹುದ್ದೆಗಳನ್ನು ತುಂಬಲಿಕ್ಕೆ ಈಗ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಪಕ್ಷ ಅವೆಲ್ಲ ಹುದ್ದೆಗಳು ತುಂಬಿದ್ರೆ ಇನ್ನಷ್ಟು ಸೇವೆ ಕೊಡ್ಲಿಕ್ಕೆ ಪರಿಪೂರ್ಣ ಆಗ್ತದೆ. ಬಟ್ ರೈತರ ಎಕ್ಸ್ಪೆಕ್ಟೇಷನ್ ಅದೇ ಇದೆ, ಮೊದಲ ಗ್ರಾಮ ಸೇವಕರು ಇದ್ರು, ನಮ್ಮ ಹೊಲಕ್ಕೆ ಬರೋರು, ನಮ್ಮ ಇದಕ್ಕೆ ಬರೋರು, ಈಗ ಕಡಿಮೆ ಆಗಿದೆ ಅಂತೇಳಿ. ಅದು ಸ್ವಲ್ಪ ಕಡಿಮೆ ಆಗಿದೆ ಸತ್ಯ. ಯಾಕಂದ್ರೆ ಒಂದು ಸರ್ಕಾರ ಈಗ ಏನು ಯೋಚನೆ ಮಾಡ್ತಿದೆ, ಈ ವಿವಿಧ ಮಾಧ್ಯಮಗಳ ಮೂಲಕ ಅಥವಾ ಈಗ ವಾಟ್ಸಪ್ ಬಂದಿದೆ ಅಥವಾ ಈಗ ಸೋಷಿಯಲ್ ಮೀಡಿಯಾ ನೀವು ಫೋಟೋ ತೆಗೆದು ಅಪ್ಲೋಡ್ ಮಾಡ್ಬೋದು. ನಾವು ಸೈಂಟಿಸ್ಟ್ಗಳು ಯಾರು ರೋಗ ಯಾ ಕೀಟ ಅಂತೆಲ್ಲ ಅಲ್ಲಿ ಕುತ್ತ ಹೇಳ್ತಾರೆ, ಇದನ್ನ ಉಪಯೋಗ ಮಾಡಿ ಅಂತ. ಬಟ್ ಗ್ರಾಮೀಣ ಪ್ರದೇಶ ಕಷ್ಟ ಇದೆ, ಎಲ್ಲರತ್ರೆಕ್ ಸ್ಮಾರ್ಟ್ ಫೋನ್ ಇರಲ್ಲ. ಅದಕ್ಕೋಸ್ಕರ ನಾವು ಇದೆ ತಾವು ಹೇಳ್ದಂಗೆ ಹಳ್ಳಿಗೆ ಹೋಗಿ ತರಬೇತಿಗಳನ್ನು ಜಾಸ್ತಿ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಕರ್ಕೊಂಡು ಅವ್ರು ಇಲ್ಲಿ ಕರ್ಸೋ ಬದಲಿ ನಾವೇ ಹಳ್ಳಿಗೆ ಹೋಗೋದು, ಹಳ್ಳಿಗೆ ಹೋಗೋದು ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಆ ಭಾಗದಲ್ಲಿ ಯಾವ ಜಾಸ್ತಿ ಬೆಳೆ ಬೆಳೀತಾರೆ ಅದ್ರ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಟ್ಟು ಅದನ್ನ ರೈತರಿಗೆ ಇಳುವರಿ ಜಾಸ್ತಿ ಬರಬೇಕು ಮತ್ತೆ ಕ್ವಾಲಿಟಿ ಬರಬೇಕು. ಅದು ಬಹಳ ಇಂಪಾರ್ಟೆಂಟ್. ನಮ್ಮಲ್ಲಿ ಇಳುವರಿ ಆಲ್ರೆಡಿ ಇದೆ, ಬಟ್ ಕ್ವಾಲಿಟಿ ತಗೊಂಡು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅಥವಾ ಮಾರುಕಟ್ಟೆ ಒಳ್ಳೆ ದರ ಸಿಗ್ಬೇಕಂದ್ರೆ ನಾವು ಆ ಥರದಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಆ ಒಂದು ದಿಶೆಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಈಗ ತಯಾರಾಗಿದ್ದೀವಿ ಈ ಮುಂಗಾರಿನಲ್ಲಿ. ಲಾಕ್ಡೌನ್ ಟೈಮ್ದಲ್ಲಿ ಬಹಳಷ್ಟು ಸಹಾಯ ಮಾಡಿದ್ದೀರಿ ರೈತರಿಗೆ, ರೈತರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ರೈತ ಅನ್ನದಾತ, ಅವ ಯಾವಾಗಲೂ ಖುಷಿಯಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಲಾಕ್ಡೌನ್ ಸಮಯದಲ್ಲಿ ಕೂಡ ಭಾಳ ಕೆಲಸ ಮಾಡಿದ್ದೀರಿ. ಓಕೆ, ಒಟ್ಟಾರೆ ನಿಮ್ಮ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ತೀರಿ. 100% ನಾವೀಗ ಪ್ರತಿ ತಿಂಗಳು ನಾನು ಸಭೆ ಮಾಡ್ತಾ ಇದ್ದೇನೆ, ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ಕಚೇರಿಯಿಂದ ಪ್ರತಿ ವಾರ ನಾವು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಓಕೆ, ಈ ವಾರ ಏನು ಮಾಡಬೇಕು ಅವ್ರಿಗೆ ನಾವು ಟಾರ್ಗೆಟ್ ಕೊಡ್ತಾ ಇದ್ದೀವಿ. ಓಕೆ, ಅಂಕ ಇಷ್ಟು ನೀವು ವಿಜಿಟ್ ಮಾಡಲೇಬೇಕು, ಆಮೇಲೆ ಇಷ್ಟು ಡೆಮಾನ್ಸ್ಟ್ರೇಷನ್ ಮಾಡಬೇಕು. ಹಂಗೆ ಪ್ರತಿ ಅಧಿಕಾರಿಗಳ ಮೇಲೆ ನಾವು ವಾಟ್ಸಪ್ ಗ್ರೂಪ್ ಇದೆ, ಆಮೇಲೆ ಪ್ರತಿ ಅಧಿಕಾರಿಗಳ ಮೇಲೆ ನಾವು ಈಗ ಕಣ್ಣಿಟ್ಟಿದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಅಂಥದ್ದೇನೋ ಇದ್ದರೆ ನಮ್ಮ ಗಮನಕ್ಕೆ ತಂದರೆ ಮತ್ತೆ ಇನ್ನೂ ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತು ತಾವೇನು ಲಾಕ್ಡೌನಲ್ಲಿ ಎಲ್ಲರೂ ಕೆಲಸ ಮಾಡಿ ಎಲ್ಲ ಇಲಾಖೆನೇ ಕೆಲಸ ಮಾಡಿದ್ರು, ಅದು ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನನ್ನ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಅಭಿನಂದನೆ ಹೇಳ್ತೀವಿ. ನಮ್ಗೆ ಭಾಳ ಸಪೋರ್ಟ್ ಮಾಡಿದ್ರು ಈ ಸರ್ಕಾರ, ಈ ವಿಶೇಷವಾಗಿ ನಮ್ಮ ಕೃಷಿ ಇಲಾಖೆಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷ ನಮ್ಮ ತಮಗೆ ಗೊತ್ತಿರಬೇಕು, ನಮ್ಮ ಈ ಬೆಳೆ ವಿಮೆ ಇಡೀ ರಾಜ್ಯದಲ್ಲಿ ನಮ್ದೇ ಎಷ್ಟು ಬಂತ್ರಿ, ಹೋದ ವರ್ಷ 526 ಕೋಟಿ ಕೊಟ್ವಿ. ಹೌದಲ್ಲ, ಇಡೀ ರಾಜ್ಯದಲ್ಲಿ ಎಷ್ಟು ನಮ್ದು 526 ಕೋಟಿ. ಪ್ರತಿ ರೈತನಿಗೆ ಸುಮಾರು 80,000 ರೂಪಾಯಿ ಅವರೇಜ್ ಸಿಕ್ಕಿದೆ ಒಂದು ವರ್ಷಕ್ಕೆ. ಅದು ಮತ್ತೆ ನಾವು ಈಗ ಕಳೆದ ವರ್ಷ ಫ್ಲಡ್ ಬಂತು, ಅಲ್ಲೂ ಸಹ ನಾವು ಏನು ಫ್ಲಡ್ ಆದ ರೈತರಿಗೆ ಬೆಳೆ ಹಾನಿ ಪರಿಹಾರ ಸುಮಾರು 10 ಕೋಟಿ ರೂಪಾಯಿ ಕೊಟ್ವಿ. ಎಲ್ಲ DBT ಮೂಲಕ ಆನ್ಲೈನ್ ಮೂಲಕ ಬೆಂಗಳೂರಿಂದ ನೇರವಾಗಿ ರೈತನ ಅಕೌಂಟಿಗೆ ಆಗ್ತಾ ಇದೆ. ನಾವೇನಪ್ಪ ವರದಿ ಕೊಡ್ತೀವಿ ಯಾರ್ದು ಹಾನಿ ಆಗಿದೆ ಯಾರ್ದು ಹಾನಿ ಆಗಿಲ್ಲ ಅಂತೇಳಿ ಕೊಡ್ತಾ ಇದ್ವಿ. ಅದಕ್ಕೋಸ್ಕರ ವಿಶೇಷವಾಗಿ ತಮಗೂ ಮತ್ತೆ ಈ ಮುಂಗಾರು ಇನ್ನೂ ಆಶಾದಾಯಕವಾಗಲಿ. ಯಾಕೆ ಪ್ರತಿ ವರ್ಷ ನಮ್ಮ ಜಿಲ್ಲೆ ಬರ 2 ವರ್ಷಕ್ಕೊಂದ್ಸರಿ ಬರ ಬಂದೇ ಬರುತ್ತೆ. 16 ವರ್ಷ ಬರ ಆಗಿದೆ. ಅದಕ್ಕೋಸ್ಕರ ಈ ಏನ್ ತಾವು ಜೂನ್ ತಿಂಗಳಲ್ಲಿ ಇವತ್ತು ವಿಶೇಷವಾಗಿ ನಾವು ಎನ್ವಿರಾನ್ಮೆಂಟ್ ಡೇ ಆಚರಣೆ ಮಾಡ್ತಿದ್ವಿ. ಇವತ್ತು ಮಳೆ ನಾಳೆಯಿಂದ ಅಂದ್ರೆ ಆಕ್ಚುಯಲ್ ರೈನ್ಫಾಲ್ ಸ್ಟಾರ್ಟ್ ಆಗ್ತಿದೆ ಮಾನ್ಸೂನ್. ಬಟ್ ಈಗ ಮಳೆ ಶುರುವಾಗಿದೆ. ರೈತ ಬಂಧುವರ್ಗಳದಾಗಲಿ ಮತ್ತು ಏನೇ ಸಮಸ್ಯೆಗಳಿದ್ದರೆ ನಮ್ಮ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಮತ್ತು ಇಲಾಖೆ ಗಮನಕ್ಕೆ ತರ್ಬೋದು, ಮತ್ತು ನಮ್ಮ ಫೋನ್ಗೆ ಮಾಡಿದ್ರೆ ಏನೇ ಪ್ರಾಬ್ಲಮ್ ಇದ್ದರೆ ನಾವು ಬಗೆಹರಿಸೋಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತೇಳಿ ತಮ್ಮ ಚಾನಲ್ ಮೂಲಕ ನಾವು ರೈತ ಬಂಧುಗಳು ವಿನಂತಿ ಮಾಡ್ತೇವೆ. ಓಕೆ, ಇದುವರೆಗೆ ಮಾನ್ಯ ಶ್ರೀ JD ಅವರು ರುದ್ರೇಶಪ್ಪ TA ಅವರ ಮಾತುಗಳನ್ನು ಕೇಳಿದರೆ ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಸರ್ವಜ್ಞ ಹೇಳೋದು ಅದಕ್ಕೆ ಒಕ್ಕಲಿಗೆ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಸರ್ವಜ್ಞ ಅಂತ. ರೈತರು ಏನಾದರೂ ಬೆಳೆದೇ ಇದ್ದರೆ ನಾವೆಲ್ಲ ಊಟ ಮಾಡೋದು ಭಾಳ ಕಷ್ಟ. ಸೊ ಹಾಗಾಗಿ ಒಕ್ಕಲಿಗನಿಗೆ ನಾವು ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು. ಅಂದರೆ ಅನ್ನದಾತನಿಗೆ, ರೈತನಿಗೆ, ರೈತಾಪಿ ವರ್ಗಕ್ಕೆ, ರೈತ ಕುಟುಂಬಕ್ಕೆ ಬಹಳಷ್ಟು ಬೆಲೆಯನ್ನು ಕೊಡಬೇಕು. ಸೊ ಹಾಗಾಗಿ
ಯಾಕಂದ್ರೆ ಎಲ್ಲ ವಿದ್ಯಕ್ಕಿಂತ ಮೇಟಿ ವಿದ್ಯೆಯೇ ಮೇಲು ಅಂತ. ಮೇಟಿ ವಿದ್ಯೆಯೇ ಮೇಲು, ಮೇಟಿಂ ರಾಟಿ ನಡೆದು ದೇಶದಲ್ಲಿದೆ ಸರ್ವಜ್ಞ. ಗಾಂಧೀಜಿಯವರು ಹೇಳಿದ್ದು ಅದನ್ನೇ, ಸರ್ವಜ್ಞ ಹೇಳಿದ್ದು ಅದನ್ನೇ. ಅಂದರೆ ನಮ್ಮ ಜಗತ್ತು ಬದುಕಬೇಕಾದ್ರೆ ಆಹಾರ ಬೇಕು, ಆಹಾರ ಬರಬೇಕು ಅಂದರೆ ರೈತ ಬೇಕು, ರೈತ ಬೇಕು ಅಂದರೆ ರೈತನ ಬೆನ್ನೆಲುಬಿಗೆ ನಾವು ಸಾಕಷ್ಟು ಸಪೋರ್ಟ್ ಮಾಡಬೇಕು ಅಂತ. ಅವನಿಗೆ ಕೊಡುವಂಥ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಗಳು ಸರಿಯಾಗಿ ಸಮರ್ಪಕವಾಗಿ ತಲುಪುವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಗದಗ ಜಿಲ್ಲಾ ಕೃಷಿ ಇಲಾಖೆ ರೈತರ ಮುಖದಲ್ಲಿ ಖುಷಿಯನ್ನು ತರುವಂಥ ಕೆಲಸ ಮಾಡ್ತಾ ಇದೆ, ಇನ್ನಷ್ಟು ಮಾಡ್ತೇವೆ. ಅವರ ಸಮಸ್ಯೆಗಳನ್ನು ಹೇಳಿ, ಅವರು ಯಾವುದೇ ರೀತಿಯಾದಂಥ ಏನೇ ಸಮಸ್ಯೆಗಳು ಬಂದಾಗೂ ಸಹ ನೇರವಾಗಿ ರೈತ ಸಂಪರ್ಕ ಕೇಂದ್ರಗಳಿಗೆ ಅಥವಾ ನಮಗೆ ಕೃಷಿ ಇಲಾಖೆಗೆ ಕೃಷಿ ಅಧಿಕಾರಿಗಳಿಗೆ ಭೇಟಿ ಮಾಡಿದರೆ ಹೇಳಿದರೆ, ಮತ್ತಿನ ರಸಗೊಬ್ಬರಗಳನ್ನು ತಗೊಳ್ಬೇಕಾದ್ರೆ, ಜೊತೆಗೆ ನೀವು ಬೀಜಗಳನ್ನು ತಗೊಳ್ಬೇಕಾದ್ರೆ ಜಾಗೃತಿ ವಹಿಸಿ. ನಮ್ಮ ಮೂಲ ಕೃಷಿ ಪದ್ಧತಿಯನ್ನು ಬಿಡಬೇಡಿ. ಬೀಜಗಳ ಉತ್ಪಾದನೆ ನಿಮ್ಮನೆಯಿಂದನೇ ಆರಂಭಿಸಿ. ನೀವು ಪಾಕೆಟ್ ಮೇಲೆ ಅವಲಂಬನೆ ಆದರೆ, ಪಾಕೆಟ್ ಅನ್ನೋದು ಭಾಳ ಕೆಟ್ಟ ಶಬ್ದ, ಅದು ಪ್ಯಾಕ್ ಆಗುತ್ತೆ ನಿಮ್ಮ ಬದುಕು, ಅದು ಬೇಡ. ಮೂಲ ಕೃಷಿ ನಮ್ಮದು, ನಮ್ಮ ದೇಶದ ಕೃಷಿ ಅಂದರೆ ಉದ್ಯೋಗ ಅಂದ್ರೆ ಕೃಷಿ. ಸೊ ಹಾಗಾಗಿ ಆ ಕೃಷಿಯಲ್ಲಿ ಖುಷಿ ಇದೆ, ಕೃಷಿ ಇದೆ. ಸೊ ನೀವು ಕೂಡ ರಸಗೊಬ್ಬರ, ಸಾವಯವ ಕೃಷಿ ಇವನ್ನೆಲ್ಲ, ತೋಟಗಾರಿಕೆ ಎಲ್ಲವುಗಳನ್ನು ಬಳಸಿಕೊಂಡು ಉತ್ತಮವಾದಂಥ ರೀತಿಯಲ್ಲಿ ಬದುಕಿದರೆ ಎಲ್ಲವೂ ಸಾಧ್ಯ ಅನ್ನುವಂಥ ಪ್ರೀತಿಯ ಮಾತುಗಳನ್ನು ರುದ್ರೇಶಪ್ಪ ಸಾಹೇಬರು ಹೇಳಿದ್ದಾರೆ. ಮತ್ತು ಇದ್ರ ಮುಖ್ಯವಾಗಿ ಏನಂದರೆ, ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೇರವಾಗಿ ಭೇಟಿ ಕೊಡಿ. ಆಮೇಲೆ ಅಧಿಕಾರಿಗಳು ಮಾತ್ರ ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಕಾರ್ ಕೊಟ್ಟರೆ ನಿಮ್ಮ ಸ್ವಂತಕ್ಕೆ ಉಪಯೋಗ ಮಾಡೋದು, ಬೇರೆ ಬೇರೆ ಕೆಲಸಕ್ಕೆ ಉಪಯೋಗ ಮಾಡೋದು ಮಾಡಬೇಡಿ. ರೈತನ ಕಣ್ಣಲ್ಲಿ ನೀರು ತರಬೇಡಿ, ಖುಷಿ ತರಬೇಕು, ಆನಂದ ಬಾಷ್ಪ ಬರಬೇಕು, ಆ ರೀತಿಯಾದಂಥ ಸೇವೆ ನಿಮ್ಮದಾಗಲಿ ಅನ್ನುವಂಥ ಕಳಕಳಿಯ ಮಾತುಗಳನ್ನು ಹೇಳಿದ್ದಾರೆ. ರೈತರು ಕೂಡ ಲಾಕ್ಡೌನ್ ಇದೆ, ಜೊತೆಗೆ ಕೊರೋನಾ ಇದೆ, ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿಕೊಂಡು ಕೃಷಿ ಚಟುವಟಿಕೆಯಲ್ಲಿ, ಮುಂಗಾರು ಬೆಳೆಯಲ್ಲಿ, ಮುಂಗಾರು ಬದುಕಿನಲ್ಲಿ ನೀವು ಬದುಕಬೇಕು ಅನ್ನುವಂಥ ವಿಚಾರಗಳನ್ನು ಹಂಚಿಕೊಂಡಂಥ ಶ್ರೀ ರುದ್ರೇಶಪ್ಪ ಸಾಹೇಬರಿಗೆ ಕೃಷಿ ಇಲಾಖೆ ಪರವಾಗಿ, ಚಕ್ರವರ್ತಿ ಕನ್ನಡ ದಿನಪತ್ರಿಕೆ ಪರವಾಗಿ, ರೈತರ ಪರವಾಗಿ, ಸಿರಿಟಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ. ನಮಸ್ಕಾರ.